ಇದೊಂದು ಕೇಂದ್ರ ಕಾರಾಗೃಹ ಸೆಂಟ್ರಲ್ ಜೈಲ್ ನಾನಾ ರೀತಿಯ ಅಪರಾಧಗಳ ಶಿಕ್ಷೆ ಅನುಭವಿಸೋದಕ್ಕೆ ನಾನಾ ರೀತಿಯ ಜನ ಇಲ್ಲಿದ್ದಾರೆ ಇಲ್ಲಿ ವಯಸ್ಸಿನ ಅಂತರ ಇಲ್ಲ ಜಾತಿ ಮತಗಳ ಭೇದ ಇಲ್ಲ ಇಲ್ಲಿರೋ ಪ್ರತಿಯೊಬ್ಬ ಕೈದಿಗಳ ಹಿಂದೆನೂ ಒಂದೊಂದು ಚರಿತ್ರೆ ಇದೆ ಒಂದೊಂದು ವ್ಯಥೆಯ ಕಥೆ ಇದೆ ಮೂರು ಕೊಲೆಗಳನ್ನು ಮಾಡಿರೋ ಅಪರಾಧಕ್ಕಾಗಿ ಜೀವಾವಧಿ ಶಿಕ್ಷೆ ಅನುಭವಿಸಿರೋ ಈ ನಮ್ಮ ಕಥಾನಾಯಕ ಪ್ರಭಾಕರ್ ಜೀವನದಲ್ಲಿ ಎಷ್ಟೋ ಏರುಪೇರುಗಳು ಬರುತ್ತೆ ಹೋಗುತ್ತೆ ಆದ್ರೂ ನಗ್ನತಾ ಇರಬೇಕನ್ನೋ ಬಯಸ ಈ ನಮ್ಮ ಕಥಾನಾಯಕ ಅಶೋಕ್ ನಮಸ್ಕಾರ ಗುರು ನಮಸ್ಕಾರ ಆಹಾ ಈ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಅದೆಷ್ಟು ಸ್ಮಾರ್ಟ್ ಆಗಿ ಕಾಣಿಸ್ತೀಯಾ ನೀನೇನಾದ್ರು ಸಿನಿಮಾಗೆ ಹೋಗ್ಬಿಟ್ಟಿದ್ರೆ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಎಲ್ಲ ಪಲ್ಟಿ ಹೊಡಿಬೇಕಾಗಿತ್ತು ನಿನ್ ಮುಂದೆ ಏನ್ ಗುರು ಹಂಗೆ ಹೋಗ್ತಾ ಇದೀಯಾ ಒಂದ್ ಬೀಡಿ ಕೊಟ್ಟೋಗು ಈಗಿನ ಕಾಲದಲ್ಲಿ ಹೊಗಳ್ಬಿಟ್ರೆ ಏನು ಕೆಲಸ ಬೇಕಾದ್ರೂ ಆಗೋಗ್ತದೆ ಮೂರನೇ ಅವರು ಯಾರು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳಿ ನಮಸ್ಕಾರ ಸಾ ನಾನು ನಂಜಪ್ಪನ ಮಗ ಗುಂಜಪ್ಪ ಎಳ್ಳಮ್ಮ ವಯಸ್ಸಿನ ದಿನ ಕಳ್ಳು ನಕ್ಷತ್ರದಾಗ ಹುಟ್ಟಿದ್ನಂತೆ ಅದಕ್ಕೆ ನನ್ನ ಮೈ ವಾಸನೆ ತಗಲ್ದ್ರೇನೆ ಟೈಗರ್ ಲಾಕುಗಳು ಕೂಡ ಕಳ್ಕಂತ ಕಳ್ಚ್ಕೊಂಡ್ಬಿಡ್ತವೆ ನೋಡಿ ನಾನಿರೋ ಕೋಣೆ ಬೀಗನೇ ಹಾಕಿಲ್ಲ ಇದು ನನ್ನ ಅತ್ತೆ ಮನೆ ಇದ್ದಂಗೆ ಇದು ಸೇರಿ ಇಪ್ಪತ್ನಾಲ್ಕು ಕಿತ ಈ ದೇಲಿಗೆ ಬಂದಿವ್ನಿ ಇನ್ನೊಂದು ಕಿತ ಬಂದ್ಬಿಟ್ರೆ ಸಿಲ್ವರ್ ಜೂಬ್ಲಿ ಏನೋಗ್ಬೇಡಿ ಸಾ ಹ್ಮ್ ಹುಷಾರು ನಿಮ್ ನಿಮ್ ಮನೆಗಳ್ದು ನಿಮ್ ನಿಮ್ ಕೋಣೆಗಳ್ದು ನಿಮ್ ನಿಮ್ ಪೆಟ್ಟಿಗೆಗಳ್ದು ಬೀಗುಗಳು ಸಾರು ಆಮೇಲೆ ನನ್ ಮೈ ವಾಸನೆಗೆ ಬೀಗಗಳು ಕಳ್ಚ್ಕೊಂಡ್ಬಿಟ್ರೆ ಆಮೇಲೆ ನೀವು ನನ್ನೊಂದು ಬೈಬಾರ್ದು ನಾನಿನ್ ಬರ್ಲ ತಾಯಿ ಅಟ್ಟಿಲಕ್ಕವ ಕಪಡವ ನಮಸ್ಕಾರ ಕಣ್ಣಣ್ಣ ಗುಂಜೋ ಅಣ್ಣ ಏನಮ್ಮ ಎರಡ್ ತಟ್ಟೆ ಒಂದು ನಂದಣ್ಣ ಇನ್ನೊಂದು ಅಪ್ಪೋರ್ನ ಸಿಕ್ಸ್ತಣ್ಣ ಅವನ್ ತಿನ್ನಕ್ಕಿಲ್ಲ ನಾನ್ ತಿಂದು ಬಿಡ್ತೀನಿ ತು ನನ್ನ ಮಗನೆ ಹೊರಗಡೆ ಜನ ಕಂಡೋರ್ ತಲೆ ಹೊಡೆದು ಬದುಕ್ತಾರೆ ಅಂದ್ರೆ ಇಲ್ಲೂ ಅದೇ ಕಸ್ಬಾ ಕೊಡೋ ಇಲ್ಲಿ ಅಣ್ಣ ಅದ್ರಲ್ಲಿ ನನಗಾದ್ರೆ ಹಾಕ್ಬಿಡಣ ಯಾಕಣ ನಾನೇನ್ ಕಂಡೋರನ್ನ ಕಿತ್ಕೊಂಡ್ತೀನ ಕಿರುಬನ ಮಗನೆ ಅಣ್ಣ ಎಲ್ಲಿ ಹೋಯ್ತಾ ಇದೀಯಾ ಅದೇ ಆ 406 ಅನ್ನ ತಿನ್ಸಕ್ಕೆ ಅವನ ಹತ್ರನ ಅವನು ಯಾರ ಹತ್ರ ಮಾತಾಡಲ್ಲ ನಗಲ್ಲ ಅಳಲ್ಲ ಅವನಿಗೆ ನೀನು ಅನ್ನ ತಿನ್ಸ್ತೀಯಾ ಅಣ್ಣ ಒಟ್ಟಾರೆ ಇದು ಯಾರ ಮಗ ನೋಡ್ದಣ್ಣ ನೀನೇ ಸಿಕ್ಕಿದ್ದಲ್ಲಪ್ಪ ನನ್ ಮಗನ ಹಂಗಾರ ಮುಗಿತೋ ಬಿಡು ಅವನ್ ಈಗಾಗಲೇ ಮೂರು ಮರ್ಡರ್ ಮಾಡವನೆ ನಾಲ್ಕನೇದು ನಿನ್ನ ಮರ್ಡರ್ ಮಾಡ್ಬಿಡ್ತಾನೆ ಗುಂಜು ಬಾ ಇಲ್ಲಿ ಬಾ ಅಮ್ಮ ಅಪ್ಪ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದ್ಗೋದಿತ್ತಾರಲ್ಲಪ್ಪ ಲೋ ಗುಂಜು ನನ್ನ ಮಗನ ಕೈಗ್ ಬಂದಿದ್ ಬಾಯಿಗೆ ಬರ್ಲಿಲ್ವಲ್ಲ ರೀ ಸ್ವಾಮಿ ಯಜಮಾನ್ರೆ ಅನ್ನ ತಗೊಳ್ಳಿ ನೋಡಿ ನಿಮಗೆ ಯಾರ ಮೇಲೆ ಬೇಕಾದ್ರೂ ಕೋಪ ಇರಬಹುದು ಆದ್ರೆ ಅನ್ನದ ಮೇಲೆ ಮಾತ್ರ ಕೋಪ ಮಾಡ್ಕೋಬಾರ್ದು ತಗೊಳ್ಳಿ ಏನ್ರಿ ಎಳೆಯ ಮಕ್ಕಳ ತರ ಹಠ ಮಾಡ್ತಾ ಇದ್ದೀರಿ ತಗೊಳ್ರಿ ತಿನ್ರಿ ಆನಿ ಎಲ್ಲ ಕೂಸೆ ಅಯ್ಯೋ ಪಾಪ ಅಂತ ಅನ್ನ ತಿನ್ಸಕ್ ಬಂದ್ರೆ ನನ್ ಮೇಲೆ ಕೈ ಮಾಡ್ತೀಯ ನಾನು ಏಳು ಕೆರೆ ನೀರ್ ಕುಡ್ಕೊಂಡೆ ಕಣೋ ಈ ಜೈಲಿಗೆ ಬಂದಿರೋದು ಅಶಕಣ ಅವ್ರ ಪಾಡ್ಕ ಅವ್ರನ್ನ ಬಿಟ್ಟು ಬಿಡೋಣ ನಾನ್ ಆಗ್ಲೇ ಹೇಳದ್ನಲ್ಲ ಅವ್ರ ಜೀವನದಲ್ಲಿ ತುಂಬಾ ನೊಂದು ಬಿಟ್ಟಿದಾರಣ ಬಿಟ್ಟು ಬಿಡೋಣ ಸಮಾಧಾನ ಆಯ್ತಾ ಸಂತೋಷ ಆಯ್ತಾ ನಾನು ಅಷ್ಟು ಜೋರಾಗಿ ಹೊಡೆದು ಬಿಟ್ಟಲ್ಲ ಹೊಡಿ ಪರವಾಗಿಲ್ಲ ಆದ್ರೆ ಊಟ ಮಾತ್ರ ಬಿಡ್ಬೇಡ ನಿನಗೆ ಸಮಾಧಾನ ಆಗೋಷ್ಟು ಹೊಡಿ ಆದ್ರೆ ಊಟ ಮಾಡು ಕುಡಿಲಿ ತಗೋ ಊಟ ಮಾಡು ಊಟ ಮಾಡು ಹೊಡಿ ನನ್ನ ಹೊಡಿ ಹೊಡಿ ಹೊಡಿ
ಊಟ ಮಾಡೋದಿಲ್ವಾ ಕೇಳು ನೀನು ಊಟ ಮಾಡದೆ ಹೋದ್ರೆ ನಾನು ಊಟ ಮಾಡೋದಿಲ್ಲ ನಾನು ಉಪವಾಸ ಸತ್ರು ಸರಿ ಊಟ ಮಾತ್ರ ಮಾಡೋದಿಲ್ಲ ಚೆನ್ನಾಗಿ ನಾಪಕ ಇಟ್ಕೋ ನಮಸ್ಕಾರ ನಮಸ್ಕಾರ ಅಣ್ಣ ಪರವಾಗಿಲ್ಲ ಇಲ್ಲೂ ನನಗೆ ಫ್ಯಾನ್ಗಳು ಅವರೇ ನಮಸ್ಕಾರ ನಮಸ್ಕಾರ ಅಣ್ಣ ಎರಡನೇ ಫ್ಯಾನು ನನ್ನ ಮಗನೇ ಬೀಗ ಹಾಕದ ಮೇಲೆ ಬರಬೇಡ ಅಂತ ಎಷ್ಟು ಸಾರಿ ಹೇಳೋದು ನಾನೇನ್ ಮಾಡ್ಲಿ ಸಾ ನನ್ನ ಮೈ ವಾಸನೆಗೆ ಎಲ್ಲಾ ಬೀಗಗಳು ಕಳ್ಕೊಂಡು ಕಳ್ಕೊಂಡ್ಬಿಟ್ಟವೆ ಹಾಕ್ತೀನಿ ನೋಡು ತಡಿ ಅಲ್ಮೋನಿಯಂ ಬುರ್ಕ ಹಾಕೋದಕ್ಕೆ ಪರ್ಮಿಷನ್ ತಗೊಂಡ್ಬರ್ತೀನಿ ಹಂಗೆ ಇನ್ನೂ ಒಂದ್ ಪರ್ಮಿಷನ್ ತಂದು ಈ ಬೀಗಗಳಿಗೆ ಒಂದು ಬುರ್ಕ ಹಾಕ್ಸ್ಬಿಡಿ ಸಾ ನನ್ನ ಮಗನೇ ಏಯ್ ಹೋಗ್ರ ಒಳಕ್ಕೆ ಚಟಕಾಕುಜರಿ ಅತ್ತೆ ಜಲಿ ಭಗವಾ ಅವ್ರ ಕೊಡ ಬುದ್ಧ ತಿಂದು ನಿದ್ದ ಮಾಡುವ ಪ್ರಭು ನಿನ್ನ ಯಾರ ನೋಡಕ್ ಬಂದಿದ್ದಾರೆ ಬಾ ನಾನು ಯಾರನ್ನ ನೋಡಕ್ ಇಷ್ಟಪಡಲ್ಲ ಅರೆ ಸ್ಪೆಷಲ್ ಪರ್ಮಿಷನ್ ತಂದಿದ್ದಾರೆ ಬಾಪ ಹಲೋ ಪ್ರಭಾಕರ್ ಕೂತ್ಕೊಳ್ಳಿ ಪರವಾಗಿಲ್ಲ ಕೂತ್ಕೊಳ್ಳಿ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಆದ್ರೆ ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನಿಂದ ನಿಮ್ಗೆ ಏನಾಗಬೇಕಾಗಿತ್ತು ಅದನ್ನ ಆಮೇಲೆ ಹೇಳ್ತೀನಿ ನಾ ಬಂದಿದ್ದು ನಿಮ್ಮನ್ನ ಶಿಕ್ಷೆಯಿಂದ ಬಿಡಿಸೋಕೆ ಪರವಾಗಿಲ್ಲ ಸರ್ ಶಿಕ್ಷೆ ಅನುಭವಿಸಕ್ಕೆ ನಾನು ತಯಾರಾಗಿದ್ದೀನಿ ತಾವು ಹೊರಡಬಹುದು ಒಂದ್ ನಿಮಿಷ ಪ್ರಭಾಕರ್ ನೀವು ನಿರಪರಾಧಿ ಆಗಿದ್ರು ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋದು ನೋಡಿ ನನಗೆ ತುಂಬಾ ವ್ಯಥೆ ಆಗ್ತಾ ಇದೆ ನೀವು ನನಗೆ ಅಣ್ಣನ ತಮ್ಮನ ಮಾವನ ಚಿಕ್ಕಪ್ಪನ ವ್ಯಥೆ ಆಗಕ್ಕೆ ಮೊದಲು ನೀವು ಯಾರು ಅಂತ ನನ್ಗೆ ಹೇಳ್ರಿ ನನ್ನ ಹೆಸರು ಶಂಕರಪ್ಪ ನಾನೊಬ್ಬ ಲಾಯರ್ ಓ ಲಾಯರ್ ಕ್ಷಮಿಸಿ ಸರ್ ನನಗೆ ನಿಮ್ಮಂತವ್ರ ಮೇಲೆ ನಂಬಿಕೆ ಇಲ್ಲ ನೀವುಗಳು ವಾದ ಮಾಡೋದು ನ್ಯಾಯಕ್ಕೋಸ್ಕರ ಅಲ್ಲ ಹಣಕ್ಕೋಸ್ಕರ ಪ್ರಭಾಕರ್ ಕೆಲವು ಸಂದರ್ಭದಲ್ಲಿ ನೀವು ಹೇಳೋ ಮಾತು ನಿಜ ಆಗಿರ್ಬೋದು ಆದ್ರೆ ಎಲ್ಲರೂ ಹಾಗಲ್ಲ ನಾನು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಖಂಡಿತವಾಗ್ಲೂ ನಿಮ್ಮನ್ನ ಶಿಕ್ಷೆಯಿಂದ ಬಿಡುಗಡೆ ಮಾಡಿಸ್ತೀನಿ ಬಿಡುಗಡೆ ಆಗೋದಕ್ಕಿಂತ ಒಳಗಡೆ ಇರೋದೇ ವಾಸಿ ಪ್ರಭಾಕರ್ ಪ್ಲೀಸ್ ಈ ಅಪೀಲ್ಗೊಂದು ಸೈನ್ ಹಾಕಿ ಸುಮ್ಮನೆ ಯಾಕೆ ಸರ್ ನಿಮ್ ಟೈಮ್ನ ವೇಸ್ಟ್ ಮಾಡ್ಕೋತಿದ್ದೀರಾ ಪ್ರಭಾಕರ್ ಯಾಕೆ ಸುಮ್ಮನೆ ಹಠ ಮಾಡ್ತೀಯ ಆ ಅಪೀಲ್ಗೆ ಸೈನ್ ಮಾಡ ಅಪೀಲ್ಗೆ ಸೈನ್ ಮಾಡಿ ಬೇಲ್ ಮೇಲೆ ಹೊರಗಡೆ ಹೋಗಿ ಏನ್ ಮಾಡು ಅಂತೀಯ ನನ್ನವರಂತ ನನ್ಗೆ ಯಾರಿದ್ದಾರೆ ಕಣೋ ಅಟ್ಲೀಸ್ಟ್ ಇಲ್ಲಿ ನೀನಿದ್ಯಾ ಗುಂಜಾ ಇದ್ದಾನೆ ನಿಮ್ಮಿಬ್ಬರ ಜೊತೆ ನಾನು ಅದು ಹಾಗಲ್ಲ ಈವಾರು ಹೇಳಿ ಮಿಸ್ಟರ್ ಅಶೋಕ್ ಈ ಅಪೀಲ್ಗೆ ಸೈನ್ ಮಾಡ್ಕೊಡ್ಸಿ ಅಶೋಕ ನನ್ನ ವಿಷಯ ತಿಳ್ಕೊಂಡಿದ್ರ ನೀವು ನಿಮ್ ವಿಷಯ ಏನು ನಿಮ್ ಚರಿತ್ರನೇ ಗೊತ್ತು ಏನ್ ಹೇಳಿ ಕನ್ನಡ ಚಳವಳಿ ಸಂದರ್ಭದಲ್ಲಿ ಯಾರೋ ಗುಂಡಾಗಳು ಮಾಡಿದ ಗಲಾಟೆಯಲ್ಲಿ ಇಬ್ರು ಪೊಲೀಸರು ಸತ್ತು ಆ ಕೇಸ್ ನಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಿ ಶಿಕ್ಷೆ ವಿಧಿಸಿದ್ದಾರೆ ಅಶೋಕ್ ನಿಮ್ ಸ್ನೇಹಿತರಿಗೆ ಹೇಳಿ ಅಪೀಲ್ಗೆ ಸೈನ್ ಹಾಕ್ಸ್ಕೊಡಿ ಸೈನ್ ಮಾಡು ಸರಿ ಲಾಯರ್ ಸರ್ ನಾನ್ ಸೈನ್ ಮಾಡ್ತೀನಿ ಇವ್ರನ್ನು ಬೇಲ್ ಮೇಲೆ ರಿಲೀಸ್ ಮಾಡಿಸಿ ಇವ್ರ ಕೇಸ್ನ ಹ್ಯಾಂಡಲ್ ಮಾಡ್ತೀರಾ ಓಕೆ ಡನ್ ಓಕೆ ನಾನ್ ಬರಲ್ಲ ಯಾಕೋ ನನ್ನ ಕಂಡೀಷನ್ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಬರೋದು ಏನದು ನೀನ್ ಹೀಗೆ ಸೀರಿಯಸ್ ಆಗಿರೋದು ಬಿಟ್ಟು ಹಳೆದನ್ನೆಲ್ಲ ಮರೆತು ಹೊಸ ಜೀವನ ಪ್ರಾರಂಭ ಮಾಡ್ತೀನಿ ನಗನಗ್ತಾ ಇರ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ಬರೋದು ಆಯ್ತಪ್ಪ ಅದನ್ನು ಸೀರಿಯಸ್ ಆಗಿ ಹೇಳ್ತಿದ್ಯಲ್ಲೋ ನನ್ನ ನಂಬಿಕೆ ಇಲ್ಲ ಪ್ರಾಮಿಸ್ ಮಾಡು Thank you.
ಹಲೋ. ಓಹೋ, ನೀವಾ? ನಮಸ್ಕಾರ. ಹೌದು, ನಾಳೆ ಜಜ್ಮೆಂಟ್ ಇದೆ, ಬಿಡುಗಡೆ ಮಾಡ್ಸೇ ಮಾಡಿಸ್ತೀನಿ. ತಗೊಳ್ಳಿ. ನೀವ್ ಇಷ್ಟು ದಿನ ಇಲ್ಲಿ ದುಡ್ದಿದ್ದಕ್ಕೆ ಹಣ, ಇಲ್ಲೊಂದು ಸೈನ್ ಮಾಡಿ. ಸ್ಟ್ರೈಕಾ? ಪೂಜೆ ಇಲ್ವಾ? ಪೂಜೆ ಇದೆ ಸ್ವಾಮಿ, ಇವರು ಬೀಗದ ಕೈ ಮರ್ತ್ ಬಂದ್ಬಿಟ್ಟಿದ್ದಾರೆ. ಸದ್ಯ ದೇವರನ್ನ ಮರ್ತ್ ಬರ್ಲಿಲ್ವಲ್ಲ. ಈ ಸಮಯದಲ್ಲಿ ನಮ್ ನಂಜಪ್ಪನ ಮಗ ಗುಂಜಪ್ಪನಾದ್ರೂ ಇದ್ದಿದ್ರೆ. ಅವನ ಹೆಸರು ಹೇಳ್ತಿದ್ದಕ್ಕೆ ಬೀಗ ಓಪನ್ ಆಗುತ್ತೆ. ನಮಸ್ಕಾರ ಸಾ, ನಾನು ಸಾ ನಂಜಪ್ಪನ ಮಗ ಗುಂಜಪ್ಪ. ಎಲ್ಲ ನಿನ್ನ ನೀನ್ ಹೆಂಗ ಇಲ್ಲಿಗೆ ಬಂದೆ? ಲೇ, ಅಲ್ಲೂ ಬೀಗನ. ಅಯ್ಯೋ, ಸ್ವಾನ್ ಸತ್ವಾಗ್ಲೂ ಇಲ್ಲ ಸಾ. ಇವತ್ ಯಾವ ದಿನ? ಶ್ರಾವಣ ಶನಿವಾರ. ಅದಲ್ಲ ಸಾ, ಇವತ್ ಆಗಸ್ಟ್ 15 ಅಲ್ವಾ? ಒಂದ್ ತಿಂಗಳ ಮುಂಚೆ ಸ್ವತಂತ್ರವಾಗಿರುವಂತ ಬಿಟ್ಬಿಟ್ಟಿದ್ದಾರೆ ನನ್ನ. ಊರಿಗೆ ಸ್ವತಂತ್ರ ಹೋಗುತ್ತೆ ನಿನ್ನಿಂದ. ದೇವ್ರೆ, ನಮ್ಗೆ ಒಳ್ಳೇದ್ ಮಾಡಿ, ಯಾವಾಗ್ಲೂ ನಮ್ಗೆ ಸಕ್ಸಸ್ ಕೊಡಪ್ಪ. ಕ್ಷಮಿಸಿ ಸ್ವಾಮಿ. ದೇವ್ರೆ, ಒಟ್ಟಾರೆ ಒಳ್ಳೆ ಕಲೆಕ್ಷನ್. ಅದು ದೇವ್ರ ದುಡ್ಡು, ಇಲ್ಲೇನಾದ್ರೂ ನಿನ್ ಕಸಬ್ ತೋರಿಸ್ದೆ ಹಲ್ ಮುರ್ದ್ ಬಿಡ್ತೀನಿ. ಹುಷಾರ್ ಸುಮ್ಕೆ ಹೇಳಿದೆ ಕಣ್ಣಣ್ಣ, ಈಗಿನ ಕಾಲದಲ್ಲಿ BA BSC ಮಾಡಿ ಕೆಲಸ ಇಲ್ಲದೆ ಬೀದ್ ಬೀದಿ ಅಲ್ಲಿಯ ಬದಲು ಗುಡಿಲಿ ಗಂಟೆ ಅಲ್ಲಿ ಗನ್ವಾದ ಕೆಲಸ ಅಲ್ವೇ? ಟ್ರಾನ್ಸ್ಫರ್ ಇಲ್ಲ, ರಿಟೈರ್ಡ್ ಇಲ್ಲ, ಸೇಲ್ಸ್ ಟ್ಯಾಕ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಬಾಡಿಗೆ ಕೊಟ್ಟಂಗಿಲ್ಲ, ಬಂಡವಾಳ ಹಾಕಂಗಿಲ್ಲ, ಒಳ್ಳೆ ಬಿಸ್ನೆಸ್ ಗುರುವೆ. ನಾವು ದೊಡ್ಡದಾಗ ಒಂದ್ ದೇವಸ್ಥಾನ ಓಪನ್ ಮಾಡ್ಬಿಟ್ರೆ ಒಳ್ಳೆ ಐಡಿಯಾ. ಅಲ್ಲಪ್ಪ, ಸಂಪಾದನೆ ಮಾಡಕ್ಕೊಂದ್ ದಾರಿ ಅಷ್ಟೇ. ಅಷ್ಟೇ ತಾನೆ, ಅದಕ್ಕೂ ದಾರಿ ಇದೆ. ಈಗ ಹೇಗಿದ್ರು ನಮ್ಮ ಹತ್ರ ಸ್ವಲ್ಪ ದುಡ್ಡಿದೆ, ಅದೇ ಜಲ್ಲಲ್ಲಿ ಕೊಟ್ಟಿರೋದು. ಅದನ್ನೇ ಬಂಡವಾಳ ಮಾಡ್ಕೊಂಡು ನ್ಯಾಯವಾಗ ಹಣ ಸಂಪಾದನೆ ಮಾಡೋ ದಾರಿ ನಾನು ತೋರಿಸ್ತೀನಿ, ನನ್ ಜೊತೆ ಬನ್ನಿ. ದೇವಸ್ಥಾನ ಬೇಡ ಅಂತೀಯಾ? ಯಾವಂದ್ರ ಸೈನ್ ಬಾಯಿಲಿ. ಆ ಮಿಷಿನ್ಗೆ ಮ್ಯಾಗ್ನೆಟ್ ಫಿಕ್ಸ್ ಮಾಡ್ಲಿಲ್ವಾ? ಮರ್ತ್ಬಿಟ್ಟ. ಸಂಪಾದನೆ ದಾರಿ ಇದೆ ಅನ್ನಲ್ಲ, ಅಲ್ಲೋಗಿ. ಸಾರಿ ಸರ್. ₹50 ಕಾಯಿನ್ ಕೊಡೋಣ. ಇಷ್ಟೇನಾ? ಅಷ್ಟೇ. ಆಮೇಲೆ ಐದು ಏನು ಅದನ್ನ ಅಲ್ಲಿಡ. ಇನ್ನೊಂದ್ ಮಗ. ಯಾರು? ನಾನ್ ಕಣ್ಣ. ಅಶೋಕ, ನನ್ನ ಮಗನ ಎಳ್ದಾಕು. ದುಡ್ಡು ಕೊಡಿ. ಯಾವ ದುಡ್ಡು? ನಾನ್ ಗೆದ್ದಿದ್ದು ದುಡ್ಡು. ಎಲ್ಲಿ ಗೆದ್ದಿದ್ದು? ಆ ಮಿಷಿನ್ ಅಲ್ಲಿ ಗೆದ್ದನಲ್ಲ, ಆ ದುಡ್ಡು. ಆ ಮಿಷಿನ್ ಅಂಡರ್ ರಿಪೇರ್. ಈ ಗೆದ್ದಿರೋ ದುಡ್ಡು ನಂದು. ನಾನ್ ಗೆದ್ದಿದ್ದು ದುಡ್ಡು, ನನ್ ದುಡ್ಡು ನನ್ ಕೊಡಿ. ಓ, ನೀನ್ ಗೆದ್ದಿರೋ ದುಡ್ಡು? ಹೌದು. ಇವನ್ ಗೆದ್ದಿರೋ ದುಡ್ಡಂತೆ ಕೊಡ್ರೋ. ಯಾಕಯ್ಯ? ನೋಡಿ ಸರ್, ಗೆದ್ದಿದ್ದ ಹಣ ಕೇಳಿದ್ರೆ ಓದಿತಾರೆ. ಹೌದಾ? ಬಾ, ಅದು ವಿಷಯ. ಅಯ್ಯ, ಇವ್ರ ಹಣ ಕೊಟ್ಬಿಡ್ತೀರಾ? ಯಾವ ಹಣ? ಅದೇ ಇವ್ರು ಆ ಮಿಷನ್ ಅಲ್ಲಿ ಗೆದ್ರಲ್ಲ, ಆ ಹಣ. ಓ, ಆ ಮಿಷನ್? ಆ ಮಿಷನ್ ಅಂಡರ್ ರಿಪೇರ್. ಇವ್ರ ಹಣ ಕೊಡದೆ ಹೋದ್ರೆ ಯು ಆರ್ ಅಂಡರ್ ರಿಪೇರ್. ಏನೋ, ನನ್ನೇ ರಿಪೇರಿ ಮಾಡ್ತೀರಾ? ಓ ಬಾಯ್ಸ್, ಸಾಯಬ್ರೇನು ನನ್ನೇ ರಿಪೇರಿ ಮಾಡ್ತಾರಂತೆ, ಸ್ವಲ್ಪ ನೋಡ್ಕೊಳ್ರಪ್ಪ. ನೋಡ್ಕೊಳ್ರಪ್ಪ. ಅಯ್ಯ, ಇದ್ರಲ್ಲಿ ಎಷ್ಟು ಹಣ ನಿನಗೆ ಸೇರ್ಬೇಕೋ ಅಷ್ಟು ತಗೋ. ಏಯ್, you
ಗೊತ್ತಾನು ಚೆನ್ನಾಗಿ ಗೊತ್ತು. ದಯವಿಟ್ಟು ಇದ್ರಲ್ಲೆಲ್ಲ ತಲೆ ಹಾಕ್ಬೇಡಿ. ನಾನು ಯಾವ್ದ್ರಲ್ಲಿ ತಲೆ ಹಾಕ್ಬೇಕು ಅಂತ ನಿಮ್ಮಿಂದ ಕಲಿಬೇಕಾಗಿಲ್ರಿ. ರಿಲೀಸ್ ಮಾಡ್ರಿ ಅವ್ರನ್ನ. ಮಿಸ್ಟರ್ ಮಾಧವರಾವ್, ಇಷ್ಟ ಬಂದಂಗೆ ಅಧಿಕಾರ ಚಲಾಯಿಸೋಕೆ ಇದು ಅಸೆಂಬ್ಲಿ ಅಲ್ಲ. ದಿಸ್ ಇಸ್ ಮೈ ಪೊಲೀಸ್ ಸ್ಟೇಷನ್, ಮೈಂಡ್ ಇಟ್. ಅವನೇನ್ ಮಾಡಿದ ಅಂತ ಗೊತ್ತಾ? ನಡು ಬೀದಿಲಿ ಒಬ್ಬ ವ್ಯಕ್ತಿನ ಪೆಟ್ರೋಲ್ ಹಾಕ್ಸುಟ್ಟಿದ್ದಾನೆ. ಸಾಕ್ಷಿ ಲುಕ್, ನಾವಿದೀವಿ ಸರ್ ಸಾಕ್ಷಿ, ಇವನೇ ಸರ್ ಪೆಟ್ರೋಲ್ ಹಾಕ್ಸುಟ್ಟನು. ಪೆಟ್ರೋಲ್ ಹಾಕ ನಾವು ಇನ್ಸ್ಪೆಕ್ಟರ್. ಇನ್ನು 5 ನಿಮಿಷದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅವನ್ ಸತ್ತಿದ್ದು ಪೆಟ್ರೋಲ್ ನಿಂದ ಅಲ್ಲ, ತಾನ್ ಸೇತ್ತಿದ್ ಸಿಗರೆಟ್ ಹೊತ್ತಿಸ್ಲಿಕ್ಕೆ ಹೊತ್ತಿದ್ ಕಿಡಿಯಿಂದ. ರಿಲೀಸ್ ಮಾಡ್ರಿ ಅವನ್ನ. ಇಂಪಾಸಿಬಲ್. ನನಗೆ ಕತೆ ಕೇಳೋ ಮೂಡ್ ಇಲ್ಲ. ನಿಮಗೆ ಶಂಕದಿಂದ ಬಂದ್ರೇನೆ ತೀರ್ಥ. ಹಲೋ ಮಾಧವ್ ರಾವ್ ಹಿಯರ್. ಒಂದ್ ನಿಮಿಷ. ಹಲೋ, ನಾನು DIG ಮಾತಾಡ್ತಿರೋದು. ಎಸ್ ಸರ್. ಗಂಗಾರಾಮನ ಬಿಟ್ಟು ಕಳಿಸಿ ಸರ್. ಅವನ್ ಮರ್ಡರ್ ಮಾಡಿದ್ದಾನೆ. ಮರ್ಡರ್ ಅಲ್ಲ ರೀ, ಅದು ಆಕ್ಸಿಡೆಂಟ್. ಅಲ್ಲ ಸರ್, FIR ಕೂಡ ಫೈಲ್ ಮಾಡ್ಬಿಟ್ಟಿದ್ದೀನಿ. ಫೈಲ್ ಮಾಡಿ ಅದನ್ನ ಹರಿದು ಬಿಸಾಕಿ ಸರ್. ಅದು ನೋಡಿ. ಎಸ್ ಸರ್. ಸದ್ಯದಲ್ಲೇ ನಿಮಗೆ ಟ್ರಾನ್ಸ್ಫರ್ ಆರ್ಡರ್ ಬರುತ್ತೆ. ಯಾವುದಕ್ಕೂ ಲಗೇಜ್ ರೆಡಿ ಮಾಡಿ ಇಟ್ಕೊಳ್ಳಿ. ಅಶೋಕ, ಈ ಗೌರ್ಮೆಂಟ್ ಕೆಲಸ ನಮ್ದೇ ಕರೆಕ್ಟ್ ಅನ್ಸುತ್ತೆ. ಏನಂತೀಯ ಗುಂಜು? ಸ್ವಾಂಸತ್ವಾಗ್ಲು ನೀವ್ ಹೇಳದ್ ನಿಜ ಸಾ. ಈಗ ನಮ್ ಕತೆ ಹೆಂಗೆ ಸಾ? ಸುರೇಶ್ ಸರ್, ಅವನೇ ಹೋದ್ಮೇಲೆ ಇವರಿನ್ ಯಾಕೆ? ಅವ್ರನ್ನ ಬಿಟ್ಬಿಡಿ. ಓಕೆ ಸರ್. ಬೆಳಿಗ್ಗೆಯಿಂದ ನಿಂತ್ಕೊಂಡು ಬಾಯಿ ಬಾಯಿ ಬಡ್ಕೊಂಡ್ರು ಒಂದಾಟೋನು ಬರಲ್ಲ. ಬಂದ್ರು ನೀವು ಹೋಗೋ ಏರಿಯಾಗೆ ನಾವು ಬರಬೇಕು. ಆಮೇಲೆ ನೀವು ಕೇಳಿದಷ್ಟು ದುಡ್ಡು ಕೊಡ್ಬೇಕು. ಅಂತ ಅದ್ರಲ್ಲಿ ವಿಶ್ವಾಸವಾಗಿ ಬರ್ತೀರಾ? ಏನಪ್ಪ ಇದು? ಒಂದೇ ತರ ಇರಲ್ಲ ಸರ್. ಹೌದೌದು, ನಿಮ್ದು ಸ್ವಲ್ಪ ಬೇರೆ ತರ ಇದೆ. ನಿಮ್ಮ ಹತ್ರ RC ಬುಕ್, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಆಯ್ತು. ನಿಮ್ಗೆ ಯಾಕ್ರೆ ಅದೆಲ್ಲ? ಅದನ್ನ ವಿಚಾರಿಸಕ್ಕೆ ಪೊಲೀಸ್ನವ್ರು ಇದಾರೆ, ಬಂದ್ ಕೂತ್ಕೊಳ್ಳಿ. ಅಪ್ಪ ಆಟೋ ರಾಜ, ಬೆಳಗ್ಗೆಯಿಂದ ಊಟ ತಿಂಡಿ ಏನು ಮಾಡದೆ ತುಂಬಾ ಹಸ್ಕೊಂಡಿದೀವಿ. ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲ್ ಕರ್ಕೊಂಡೋಗು. ಚೀಪ್ ಅಂಡ್ ಬೆಸ್ಟ್ ಆಗಿರ್ಬೇಕು. ಪಾಪ ತಾಯಿ ಗೆಲ್ದಿರವ್ವ, ನಾನು ಒಬ್ಬನ ಮಾತ್ರ ಕಾಪಾಡವ್ವ. ನೀನು ಬಾಪ ನ್ಯೂಟ್ರ್ ಮಾಡ್ಬಿಟ್ಟು ಹ್ಯಾಂಡಲ್ ಓಡಿ ಸ್ಟಾರ್ಟ್ ಆಗುತ್ತೆ. Thank you.
ಇದೇ ಸರ್ ಹೋಟ್ಲು. ಅಪ್ಪ ಆಟೋ ರಾಜ, ಯಾವ್ದಾದ್ರು ಚೀಪ್ ಅಂಡ್ ಬೆಸ್ಟ್ ಹೋಟೆಲ್ ಕರ್ಕೊಂಡು ಹೋಗಪ್ಪ ಅಂದ್ರೆ ಇಷ್ಟು ದೊಡ್ಡ ಹೋಟೆಲ್ ಕರ್ಕೊಂಡ್ ಬಂದಿದ್ಯಲ್ಲ ಸರ್. ಇದೇ ಸರ್ ಚೀಪ್ ಅಂಡ್ ಬೆಸ್ಟ್ ಹೋಟ್ಲು, ಒಂದ್ಸರಿ ಊಟ ಮಾಡಿ ನೋಡಿ, ದಿನ ಇಲ್ಲೇ ಬಂದು ಊಟ ಮಾಡ್ಬೇಕು ಅನ್ಸುತ್ತೆ. ಸರಿ ಎಷ್ಟಾಯ್ತಪ್ಪ? ಬೇಡ ಸರ್, ದುಡ್ಡು ಬೇಡವಾ, ನಿಮ್ಮ ಹತ್ರ ದುಡ್ಡು ತಗೊಳ್ಳ ಸರ್. ಗುಡ್ ನೈಟ್ ಸರ್. ಆಹಾ, ಬಂಗಾರದ ಮನುಷ್ಯ ಕಣ. ಪರೋಪಕಾರಿ ಬಡವರು ಬಂದು ಕಣ. ನೀನು ಊರ್ನಾಗಿರೋ ಆಟೋದವ್ರಿಗೆಲ್ಲ ನಿನ್ ಪೂಜೆನೆ ಬಂದ್ಬಿಟ್ರೆ ತಾಯಿ ಜಳಿಗರವ್ವ ನಿನ್ ಗುಡಿಗ್ ಬಂದು ಮರಿ ಕಡ್ದು ಪರ ಮಾಡ್ಬಿಡ್ತೀನಿ ಕಣವ್ವ. ಮರಿ ಸಿಗ್ದೆ ಹೋದ್ರೆ ಇವನನ್ನೇ ಕಡಿತೀವವ. ಬಾ. ಚಿಟ್ಟೆ ಯಾಕೆ ಕಣ್ಣು ಬಿಟ್ಟೆ, ತಗುಲಿ ನಿನ್ನ ಬಟ್ಟೆ ನಾನು ಅರ್ಧ ಕೆಟ್ಟೆ, ಮುಟ್ಟಬೇಡ ನನ್ನ ಈಗಲೇ ಮೋಹಿನಿ, ಕೆಡುವೆನ ಸಿಗನು ಹಿತ್ತಲಲ್ಲಿ ಒಬ್ಬ ಮಾಡಿ ಮೇಲೆ ಒಬ್ಬ, ಬಾವಿ ಹತ್ರ ಸುಬ್ಬ ಅವನು ಹಲ್ಲಿ ನುಬ್ಬ, ಇಷ್ಟು ಸಾಲದೆಂದು ಬಂದೆಯ ನನ್ನನ್ನು ಕೆಡಿಸಲು ಕಣಕಲು. ನಾನು ಬಂದ ಕೆಲಸಕ್ಕೆ ಬೇಡ ನೀನು ಮೇನಕ್ಕೆ, ಬೇಕು ಎಂದ ಕಾಲಕ್ಕೆ ನಾನೇ ಬರುವ ಸಾಲಕ್ಕೆ, ಈಗ ಆಗಲ್ಲ ಜಾಗ ಸರಿ ಇಲ್ಲ, ರಾಗ ಸೇರಲ್ಲ ತಾಳ ಕೂರಲ್ಲ, ಓ ಸೀತಮ್ಮ ಹೋಗೋಗಮ್ಮ ಆ ಕಡೆಗೆ ಮನೆ ಕಡೆಗೆ.
What a beautiful dance. Yes, what a beautiful girl. Yeah, very, very beautiful. Gunjo, don't stop. No, sir. You're a gentleman. Who is the gentleman of India disturbing and Mandya and disturbing and... Oh, namaskara, sir. Yahu bandre. Abhakar, nimkoskara idnala arrange maadisid naane. Oh, Ashok. Arrangement of India making in Mandya, gentlemen. Oh, thank you. Good night. Yenri, Prabhakar. ಜೈಲಿಂದ ಬಿಡುಗಡೆ ಮಾಡಿಸಿದ ಮೇಲೆ ಒಂದ್ ಥ್ಯಾಂಕ್ಸ್ ಕೂಡ ಹೇಳದೆ ಹೊರಟ್ಬಿಟ್ರಿ. ಐ ಆಮ್ ಸೋ ಸಾರಿ ಸರ್, ಆಗ ಮರ್ತು ಬಿಟ್ಟೆ, ಈಗ ಹೇಳ್ತಾ ಇದ್ದೀನಿ. ನಿಮ್ಮ ಈ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗ್ ಸಹಾಯ ಮಾಡಿದ್ದು ನಾನಲ್ಲ, ಬೇರೆ ಒಬ್ರು ಇದ್ದಾರೆ. ಹ್ಮ್, ಅವ್ರು ಯಾರೇ ಆಗಿರ್ಲಿ, ಎಂಥವರೇ ಆಗಿರ್ಲಿ, ಎಲ್ಲೇ ಇರ್ಲಿ, ಅವ್ರಿಗೆ ನಂದು ನಮಸ್ಕಾರಗಳನ್ನು ತಿಳಿಸಿಬಿಡಿ. ಬರೀ ನಿಮ್ ನಮಸ್ಕಾರ ಸಾಲ್ದು, ಅವ್ರಿಗೆ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕಾಗಿತ್ತು. ಪ್ರಭಾ, ಅಶೋಕ, ಇದಲ್ಲೇನೋ ಫಿಟ್ಟಿಂಗ್ ಇದೆ. ಆದುದರಿಂದ ಆದಷ್ಟು ಬೇಗ ಇಲ್ಲಿಂದ. ನಾನು ಬರ್ತೇನೆ. Hey, mister. Hey, Tao. ಅವನಿಗೆ ಫಿಟ್ಸ್ ನಿಲ್ಲಲ್ಲ ನಿಲ್ಲಲ್ಲ. ನೀನ್ ನಮ್ಮನ್ನ ಸರಿಯಾಗಿ ನೋಡಿದ್ರೆ ಶುರು ಆಗುತ್ತೆ. What do you mean? ಮೊಸಳೆ ಬಾಯಿಲೆ ಮೇಲ್ ಏನಾದ್ರೆ ಪಾಪ ಯಾವನ ಗೆದ್ದಿರೋ ಹಣ ಕೇಳಿದ್ರೆ ಸುಡ್ತೀಯಾ? ಆಮೇಲೆ ರೆಕಮೆಂಡೇಶನ್ ಮೇಲೆ ಹೊರಗಡೆ ಬರ್ತೀಯಾ? ನಿಮ್ಮನ್ನ ಕೈ ತೆಗಿ ಕೈ ತೆಗಿ ಕೈ ತೆಗಿ. ನಾನು ಮಗನೆ. ಏನಮ್ಮ, ಹೆಂಗಿತ್ತು ಗೂಸ? ಸರ್, ಅವ್ನು ಸಾಯ್ತಾನೆ ಅಂತ ಕನ್ಸಲ್ ನೋಡಿ ತಿಳ್ಕೊಂಡಿರ್ಲಿಲ್ಲ ಸರ್. ಅಕಸ್ಮಾತ್ ಹೊಡೆದ್ಬಿಟ್ಟು ಸರ್. ಇಲ್ಲೇನು ನಡೆದಿಲ್ಲ. ನೀವು ನನ್ನ ನೋಡ್ಲಿಲ್ಲ, ನಾನ್ ನಿಮ್ಮನ್ನ ನೋಡ್ಲಿಲ್ಲ. ಇವನೊಂದು ಆಕ್ಸಿಡೆಂಟ್ ನಲ್ಲಿ ಸತ್ತ. ನೀವನ್ ಹೋಗ್ಬೋದು. ಥ್ಯಾಂಕ್ ಯು ಸರ್. ಬನ್ನಿ ಸಾವ್. ಹೆಂಗೈತೆ ಸರ್ ಮನೆ? ಗುಂಜು, ಈ ಮನೆ ನಿಂದೇನಾ? ಏನ ನಂದೇನಾ? ನೋ, ಒಂದೊಂದ್ ಏರಿಯಾದಾಗ ಒಂದೊಂದ್ ಇಂಥದ್ ಮನೆ ಮಾಡ್ಕಿದೀನಿ ಗೊತ್ತಾ? ಯಸ್, ಒಂದೊಂದ್ ಏರಿಯಾದಾಗೆ ಇಂಥ ಒಂದೊಂದು ಮನೆ ಆಯ್ತೆ. ಆದ್ರೆ ಈ ಮನೆ ಯಾವೊಂದು? ನಂದೇ ಸಾ, ಎಮರ್ಜೆನ್ಸಿ ಇರ್ಲಿ ಅಂತ ಮಾಡಿಕೊಂಡಿದ್ದೀನಿ. ಫಾಲೋ ಮೀ. ಹೋಗೋಣ. ನಡಿ ಮನೆ. ಲೇ ಗುಂಜು, ನಿಜ ಹೇಳು, ಈ ಮನೆ ನಿಂದೇನೋ? ನಿಮ್ ಮನೆ ಅಂತ ತಿಳ್ಕೊಳ್ಳಿ ಸಾ. ಅಯ್ಯೋ, ನಿಂತ ಇದಿಲ್ಲ, ಕುಂತ್ಕೊಳ್ಳಿ ಸಾ, ಕುಂತ್ಕೊಳ್ಳಿ, ಕುಂತ್ಕೊಳ್ಳಿ. ಹ್ಮ್, ಓಹೋ ಹೋ ಹೋ, ಇದು ಮಾಡಿ ಇಟ್ಕೊಂಡು. ಚಟ್ನಿ ಯಾವಳಿದ್ದು ಆಡ್ಗೊಡಿದ ಹಾಕು. ನೀನು ತಗೋ, ಬೇಜಾರು ಮಾಡ್ಕೋಬೇಡ, ತಗೋ. ಬೆಳಗಿರ್ತಾವ್ರೆ. ಯಾರು ಬೇಕ್ರಿ? ಯಾರು ನೀವು? ರೇ, ನಿಮ್ಗೆ ಯಾರು ಬೇಕ್ರಿ? ತಾವ್ಯಾರು ಸಾರ್? ನಾವಾ? ಈ ಮನೆ ಓನರ್ ಗುಂಜಪ್ಪನ ಸ್ನೇಹಿತರು.
ಓಹೋ, ಗುಂಜಪ್ಪ ಸ್ನೇಹಿತರ? ಈಗ ಅವರೆಲ್ಲಿದ್ದಾರೆ ಸರ್? ಒಳಗಿದ್ದಾರೆ, ಬನ್ನಿ. ಗುಂಜು, ಏ ಗುಂಜ, ಯಾರೋ ಬಂದಿದ್ದಾರೆ ನೋಡು. ನಮಸ್ಕಾರ ಸರ್. ನಮಸ್ಕಾರ. ಮನೆ ತುಂಬಾ ಚೆನ್ನಾಗಿದೆ ಸರ್. ಇದೊಂದೇ ಮನೆ ಅಂದ್ರೆ ಇಂಥದ್ದು ಬೇಜಾನ್ ಇದೆ ನಂದು. ಎಷ್ಟಾಯ್ತು ಸರ್? ಏನೊಂದು 10-15 ಲಕ್ಷ ಆಗಿರ್ಬೋದ್ರಿ. ಬೀಗ ಹಾಕಿದ ಮನೆಗೆ ಕಳ್ಳರ ಪ್ರವೇಶ. ಕಾಲ ಕೆಟ್ಟೋಯ್ತು ಕೆಟ್ಟೋಯ್ತು. ಸರಿ, ಹೂವಾರಿಯು? ಈ ಮನೆ ನಂದೇ ಸರ್, ನಾನೇ ಮನೆ ಓನರ್. ಸರ್, ಮನೆಯವರ ನೀವೇನಾ ಸರ್? ಬ್ಯೂಟಿಫುಲ್ ಹೌಸ್ ಸರ್, ಕಂಗ್ರಾಚುಲೇಷನ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇವರೇ ಸರ್ ಮನೆ ಓನರ್ ಬಂದಿದ್ದಾರೆ. ನನ್ನ ಮನೆಗೆ ಬಂದು ನನಗೆ ಹೇಳ್ತೀಯ? ಪೊಲೀಸ್ ಬೆಳಿಗ್ಗೆ ನನ್ನ ಮಕ್ಕ ನೋಡ್ದಾಗಲೇ ಅನ್ಕೊಂಡೆ. ನಂದೇ ಸರ್. ನಿಮ್ದೇನಾ ಸರ್? ಮನೆ ಓನರ್? ನಮಸ್ಕಾರ. ನೋಡಿ ಸರ್, ನಮ್ಮಪ್ಪ ನನ್ನ ಕೇಳ್ದೇನೆ ಈ ಮನೆ ಮಾರಾಕ್ಬಿಟ್ಟಿದ್ದಾನೆ. ನಿಮ್ಮಪ್ಪ ನಿನ್ನ ಕೇಳ್ದೇನೆ ನಿನ್ಗೆ ಇನ್ನೊಂದು ಮಾಡ್ತಾನೆ ಸರ್. ನನ್ನ ಮಗ ಯಾರ ಸರ್? ನಿಮ್ಮಪ್ಪ. ಹಂಗ ಮನೆ ಎಷ್ಟು ಚೆನ್ನಾಗಿದೆ. ಓ ಬ್ಯೂಟಿಫುಲ್, ಎಸಿ ಮಾರ್ವಲ್. ಅಯ್ಯೋ ಅಯ್ಯೋ, ಎದ್ದಳಪ್ಪ ಎದ್ದಳಯ್ಯೋ, ಪಾಪ ಪಾಪ ಮನೆ ಗೊತ್ತಿಲ್ಲದೆ ಮಾರ್ಬಿಟ್ಟಿದ್ರ? ನಾನು ಇಲ್ದೆ ಟೈಮ್ ನಡ್ಕೊಂಡು ನಮ್ಮಪ್ಪ ಮಾರಾಕ್ಬಿಟ್ಟ ನೋಡೋಣ. ಟೈಮ್ ಸರಿ ಇಲ್ಲ ಕಳ್ಳಣ್ಣ, ನಾವು ಕೊಡೋದಿಲ್ಲ. ಇನ್ನೂ ಹೊಡಿಲೇ ಜಲ್ದಿ ಹೆಲ್ಪ್ ಮೀ. ಅದು ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಕಿರ್ಚ? ಕನ್ನಡದಲ್ಲಿ. ಯಾಕಮ್ಮ ಏನಾಯ್ತು? ಯಾರೋ ರೌಡಿಗಳು ನಮ್ಮನ್ನು ಕಟ್ಟ ಹಾಕಿದ್ದಾರೆ ಸರ್. ಅಯ್ಯೋ ಪಾಪ, ಬಿಚ್ಚರಪ್ಪ. ನಮಸ್ಕಾರ ಕಣಕ, ಮೈ ನೇಮ್ ಇಸ್ ನಂಜಪ್ಪನ್ ಸನ್ ಗುಂಜಪ್ಪ. ಬಿಚ್ಚ ಅಂದ್ರೆ ನಂಜಪ್ಪನ್ ಸನ್ ಗುಂಜಪ್ಪ. ನಿನ್ನ ಐಸ್ ವಾಟ್ರ ಇದೇನ್ ಸರ್? ಇಲ್ಲಿ ನೀರು ಕುಡಿದ್ರೆ ಬಿಲ್ ಕೊಡ್ತಾರಾ? ಬಿಲ್ ಅಲ್ಲ ಸರ್, ನಿಮ್ಮನ್ನ ಪೊಲೀಸ್ ಫಾಲೋ ಮಾಡ್ತಾ ಇದಾರೆ. ಓಹೋ ಪೊಲೀಸ್. ಈ ಕಡೆ ಬೇಡಪ್ಪ, ಈ ಕಡೆ ಹೋಗೋಣ. ಓಕೆ, ಹೀಗೆ ಹೋಗೋಣ ಬಾ. ಪಾಪ ಓಡಿ ಓಡಿ ಸುಸ್ತಾಗದು, ಓಡಿ ಓಡಿ ಸುಸ್ತಾಗದು. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್ ಬಾಸ್. ಪ್ರಭಾ, ನಾನು ನಿಮ್ಮ ಗುಡ್ ಮಾರ್ನಿಂಗ್ ಬಾಸಿ. ಗುಡ್ ಮಾರ್ನಿಂಗ್ ಬಾಸಿ. ಕಮ್ ಕಮ್ ಪ್ಲೀಸ್ ಕಮ್, ವಿಲ್ ಗೋ. ಶೋಕ, ನನ್ ಯಾಕೋ ಈ ಸೆಟಪ್ ಎಲ್ಲ ನೋಡ್ತಾ ಇದ್ರೆ ಯಾವ್ದೋ ಸ್ಮಗ್ಲರ್ಸ್ ಗ್ಯಾಂಗ್ ಇರ್ಬೇಕು. ಇವ್ರ ಬಾಸ್ಗಳೆಲ್ಲ ನಮ್ ತರನೇ ಇರ್ಬೇಕು, ಅದಕ್ಕೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದಾರೆ. ಹಂಗ ಹಂಗಾದ್ರೆ ಗೋಲ್ಡ್ ಡೈಮಂಡ್ ಗಾಂಜಾಗಿದ್ದೆ ಎಲ್ಲ ಬಚ್ಕೊಂಡು ಗೋವಾಗಟ್ಟ. ಗಾಂಜಾ ನನ್ನ ಮಗನ ಗುಂಜ. ಹಲೋ ಹಲೋ,
ಉಲ್ಟಾ ನನ್ನ ಮಗನೆ. ಉಲ್ಟಾ ನನ್ನ ಮಗನೆ. ಹಲೋ, ಗುಡ್ ಮಾರ್ನಿಂಗ್ ಬಾಸ್. ಬಾಸ್, ಡೈಮಂಡ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ, ಪೊಲೀಸ್ ರೈಡ್ ಆಗ್ತಾ ಇದೆ, ಬೇಗ ತಪ್ಪಿಸ್ಕೊಳ್ಳಿ ಬಾಸ್. ಪೊಲೀಸ್ ರೈಡ್, ಪೊಲೀಸ್ ರೈಡ್ ಅಂತೆ. ರೀ, ಒಳಗಡೆ ಪರ್ಸ್ ಮರ್ತ್ ಬಂದಿದ್ದೀನಿ, ಬೇಗ ತಗೊಂಡ್ ಬರ್ತೀನಿ. ಹಲೋ, ಯಾರು? ಇದಾರೆ ರೀ, ನಿಮಗ್ ಫೋನು ಇಲ್ಲ ಅಂತ ಹೇಳ ಸ್ಟೇಷನ್ ಇಂದ ರೀ. ಜಸ್ಟ್ ಎ ಮಿನಿಟ್. ಹಲೋ, ಏನು? ಹೌದು, ಅಶೋಕ. ಅಶೋಕ, ಇನ್ನೊಂದ್ ಹೆಜ್ಜೆ ನನ್ನಿಂದ ಇಡಕ್ಕಾಗಲ್ಲ, ಎಲ್ಲಾದ್ರೂ ಒಂದ್ ಕಡೆ ಸೆಟ್ಲ್ ಆಗೋಣ. ಆಗ್ಲೇಬೇಕು ಪ್ರಭಾ. ಹಲೋ, ಕಂಟ್ರೋಲ್ ರೂಮ್. ಪೊಲೀಸ್ ಇನ್ನ ಅವ್ರು ಬರಲ್ಲ ಬಿಡಮ್ಮ. ಜೀಪ್, ಜೀಪ್ ಒಳ್ಳೆ ಪಿಕಪ್ ಕೊಡ. ಹಲೋ ಪೊಲೀಸ್ ಜೀಪ್. ಓಹೋ, ಪೊಲೀಸ್ ಜೀಪ್. ಪೊಲೀಸ್ ಜೀಪ್ ಏನೋ ಮಾಡೋದು, ತಿರುಗಿಸು. ಅಶೋಕ, ಕೊಂಕಣ ಸುತ್ಕೊಂಡು ಮೈಲಾರಕ್ ಬಂದಂಗೆ ಮತ್ತೆ ಮೇನ್ ರೋಡ್ಗೆ ಬಂದ್ವಲ್ಲಪ್ಪ, ಏನ್ ಮಾಡೋದು? ಏನ್ ಮಾಡಕ್ಕಾಗುತ್ತೆ, ನಡಿ ಮುಂದಕ್ಕೆ. ಸರಿ, ಪ್ರಭಾ, ಯಾಕೋ ನಮ್ ಟೈಮೇ ಚೆನ್ನಾಗಿಲ್ಲ ಕಣ. ಅದ ಈಗ ಗೊತ್ತಾಯ್ತಾ, ಅವನೊಂದೇ ಏಟಿ ಸತ್ ಹೋಗ್ಬಿಟ್ಟ. ಪೊಲೀಸ್ ಜೀಪ್ ಬೇರೆ ಕದ್ಬಿಟ್ಟಿದೀವಿ, ಪೊಲೀಸ್ನವ್ರು ಹುಡುಕ್ತಾ ಇರ್ತಾರೆ, ಆ ಗುಂಜಪ್ಪ ಬೇರೆ ಎಲ್ಲ ಹೋಗ್ಬಿಟ್ಟ ಕಾಣೆ. ಏನ್ ಮಾಡೋದ್ ನಾವೀಗ? ನಾವೊಂದ್ ಕೆಲಸ ಮಾಡಿದ್ರೆ ಏನು, ನಮ್ ಊರೇ ಬಿಟ್ಟು ಹೊಟ್ಟೋದ್ರೆ ಬೆಸ್ಟ್ ಅದು. ಯಾಕೆ ಅಳ್ತಿದ್ಯಾ? ನಾನಾ? ಮಗು ಅಳ್ತಾ ಇರೋದು. ಯಾವ ಮಗು? ಯಾರೋ ಮೇನಕ್ಕೆ ಮಗುನ ಬಿಟ್ಟು ಹೋಗ್ಬಿಟ್ಟಿದಾಳೆ ಅಂತ ಕಾಣುತ್ತೆ. ಜೀಪ್ ಅಶೋಕ, ಇರು, ನಾನು ಹಿಂದೆ ಹೋಗ್ತೇನೆ. ಅಶೋಕ, ಒಂದ್ ಕಲ್ ತಗೊಂಬರ ತಂದೆ. ಅಶೋಕ, ಮಗು ಇಲ್ಲಿ ಹೇಗ್ ಬಂತು? ದೇವರು ಕೊಟ್ಟ ವರ, ಶಿವ ಕೊಟ್ಟ ಸೌಭಾಗ್ಯ. ಓಹೋ, ಅಳ್ಬಡಮ್ಮ ಅಳ್ಬಡಮ್ಮ ಅಳ್ಬಡಮ್ಮ. ಅಮ್ಮ ಅಂತ ಅಷ್ಟು ಗ್ಯಾರಂಟಿ ಹೆಂಗ್ ಹೇಳ್ತೀಯ? ಓಲೆ ಹಾಕಿದಾಳಲ್ಲ. ಓಲೆ ನೋಡಿ, ಯಾವ ಮಾಡ್ಬೇಡಗರು, ನೋಡೋ ಜಾಗದಲ್ಲಿ ನೋಡ್ಬೇಕು. ಈಗ ಮಗುನ ಸಮಾಧಾನ ಮಾಡಕ್ಕೆ ನಾನೊಂದು ಹಾಡು ಹೇಳ ಹೇಳ್ತೀಯ? ಕೃಪಿಯೋ ಶರಣು, ನೀನ್ ಹಾಡ್ ಕೇಳಿ ನನ್ ಗುಂಡ್ಗೆನೆ ಅದುತ್ತಾ ಇದೆ. ಬೇಡಪ್ಪ. ಅಯ್ಯೋ, ಎಷ್ಟು ಮುದ್ದಾಗಿದೆ ನಮ್ಮ ಮಗು. ಯಾರ್ದಿರ್ಬಹುದು? ಜೀಪ್ ಪೊಲೀಸ್ ಅಂದ ಮೇಲೆ ಮಗು ಇನ್ಸ್ಪೆಕ್ಟರ್ ದೇ ಇರ್ಬೇಕು. ಇನ್ಸ್ಪೆಕ್ಟರ್ ದಾ? ಈಗ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ ಅಂತೀಯ? ಹೌದು. ಅಯ್ಯೋ ಬೇಡಪ್ಪ, ಕರ್ಕೊಂಡೋಗ್ ಬಿಟ್ಬಿಟ್ ಬಂದ್ಬೇಡ. ಈಗ ಸಿಟಿಗೆ ಹೋದ್ರೆ ಸೀದಾ ಸೆಂಟ್ರಲ್ ಜೈಲೇ. ಸೆಂಟ್ರಲ್ ಜೈಲಾ? ಮತ್ ಹೇಗೋ ಪ್ರಭಾ, ಒಂದ್ ಕೆಲಸ ಮಾಡೋಣ. ಏನು? ನೀಲಿಗೆ ತಗೊಂಡೋಗಿ ಎಸ್ತ್ಬೋಣ. ನಿನ್ನ ಎಸ್ತ್ ಬಿಡ್ತೀನಿ ನೋಡು.
ಏನಲ್ಲೇ ಒಳ್ಳೆ ಬೇತಾಳ ತರ ಬಡ್ಕೋತಾ ಇದೆಯಲ್ಲ. ಏಯ್ ಮಕ್ಕಳನ್ನ ಬೇತಾಳ ಅಂತ ಹೇಳಬಾರ್ದು ಕಣೋ, ಮಕ್ಕಳು ದೇವರ ಸಮಾನ ಕಣೋ, ದೇವರ ಸಮಾನ. ಸರಿ ದೆವ್ವನ ಹೆಗಲ್ ಮೇಲೆ ಕುಡಿಸ್ಕೋ. ಏ ಮತ್ತೆ ನೋಡು ದೆವ್ವಾಗುವ ಅಂತ ನೋಡು, ಸ್ವಲ್ಪ ಹಾಲು ತಗೊಂಬರೋದ. ಇಲ್ಲ ಕುಡಿಯಕ್ ನೀರೇ ಸಿಗಲ್ಲ, ಹಾಲು ತರ್ತೀನಿ ಬಾ. ಹೋಗ ತಗೊಂಬರ. ಆಗಲ್ಲ. ಸರಿ ನಿನ್ ಮಗುನ ನೋಡ್ಕೋ, ನಾನು ಹೋಗ್ಬಿಡಿ. ಏ ಸ್ವಲ್ಪ ಇಡ್ಕೊಳ್ಳ, ಹುಷಾರಾಗಿ ನೋಡ್ಕೊಳ. ನೋಡ್ತಾನೆ ಇದೀನಲ್ಲ, ಬಡ್ಕೋತಾನೆ ಇದೆ. ಪುಟ 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 ಹಾಲು ತರ್ತೀನಿ, ಹಾಲು ತರ್ತೀನಿ, ನಾನ್ ತರ್ತೀನಿ. ಸುಮ್ನಿರ್ತಿಯ ಎರಡು ಕೊಡ್ಲಾ ನಿನಗೀಗ. ಏ ಕದರ್ಸ್ಬೇಡ, ಮುಚ್ಕೊಂಡು ಹೋಗ ನೀನು. ಬಡ್ಕೋಬೇಡ ಗೂಬೆ. ಅಶೋಕ ಮಗು ಎಲ್ಲೋ ಅಲ್ಲೇ ಇದ್ದಲ್ಲ. ಮಗು ಅಲ್ಲಿ ಇಲ್ಲ ಕಣೋ. ಅಲ್ಲೇ ಎಲ್ಲೋ ಬಿದ್ದಿರ್ಬೇಕು ನೋಡು. ಇಲ್ಲ ಕಣೋ ಮಗು ಅಲ್ಲಿ. ಎಲ್ಲೋ ಮಗು ನನಗೇನು ಗೊತ್ತು? ಗೊತ್ತಿಲ್ಲ ಅಂತ ಹೇಳಕ್ಕ ನಿನ್ನ ಹತ್ರ ಮಗನ ಬಿಟ್ಟೋಗಿದ್ದು. ನನಗೇನು ಸಂಬಳ ಕೊಟ್ಟು ವಾಚ್ಮನ್ ಕೆಲಸಕ್ಕೆ ಇಟ್ಟಿದ್ಯಾ? ಇಡಿಯಟ್. ಏಯ್ ನನ್ನ ಇಡಿಯಟ್ ಗಿಡಿಯಟ್ ಅನ್ಬೇಡ ನೀನು. ಇನ್ನೇನು ಅನ್ಬೇಕು ನಿನ್ನ? ಇನ್ನೇನು ಅನ್ಬೇಕು? ಯಾವುದೋ ಜುಜುಬಿ ಮಗುಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀಯಾ? ಕೊಂದಾಗ್ಬಿಡ್ತಿದ್ದೆ. ನಿನ್ನ ಕೈ ತೊ ತಿನ್ನಲ್ಲ, ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಬಿಡ್ತಾ ಇದ್ದೀನಿ. ನಾನು ಅಷ್ಟೇ, ನಿನ್ನ ಜೊತೆ ತುತ್ತು ಹಂಚ್ಕೊಂಡು ತಿಂದಿದ್ದೀನಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ಯಾವುದೋ ದರಿದ್ರದ ಮಗುಗೋಸ್ಕರ ಹಾಗನ್ಬೇಡ ಕಣ, ಹಾಗನ್ಬೇಡ ಕಣ, ಹಾಗನ್ಬೇಡ ಕಣ. ಪ್ರಭಾ ಹಾಗನ್ಬೇಡ, ಅಳ್ತಾ ಇದೀಯಾ? ಏ ಯಾವುದೋ ಸಂಬಂಧ ಇಲ್ದ್ರ ಮಗುಗೋಸ್ಕರ ನೀನ್ ಕಣ್ಣೀರ್ ಹಾಕ್ತಾ ಇದೀಯ ಹುಚ್ಚ? ಹುಚ್ಚ ಹೌದು ಕಣೋ, ನಿನ್ ದೃಷ್ಟಿಯಲ್ಲಿ ನಾನು ಹುಚ್ಚ. ಆದ್ರೆ ಸಮಾಜದ ದೃಷ್ಟಿಯಲ್ಲಿ ನಾನೊಬ್ಬ ಕೊಲೆಗಾರ, ನಾನೊಬ್ಬ ಕೊಲೆಗಾರ. ಪ್ರತಿ ಸಾರಿಯಂತೆ ಈ ವರ್ಷ ಕೂಡ ನೀವೆಲ್ಲ ನಮ್ಮ ಎಸ್ಟೇಟ್ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದು ನನಗೆ ಹೆಮ್ಮೆ ವಿಷಯ. ನಮ್ಮ ಎಸ್ಟೇಟ್ ಬೆಳೆಯಲ್ಲಿ ಬಂದ ಲಾಭದಲ್ಲಿ ಪ್ರತಿಯೊಬ್ಬರಿಗೂ 50 ರೂಪಾಯಿ ಬೋನಸ್ ಕೊಡ್ತಾ ಇದ್ದೀನಿ. ನಮ್ಮ ಎಸ್ಟೇಟ್ನ ಶ್ರೇಯಸ್ಸಿಗೆ ಅಭಿವೃದ್ಧಿಗೆ ನಾನು ಮಾತ್ರ ಕಾರಣ ಅಲ್ಲ, ಇದಕ್ಕೆಲ್ಲ ಕಾರಣಕರ್ತ ನಮ್ಮ ಎಸ್ಟೇಟ್ ಮ್ಯಾನೇಜರ್ ಪ್ರಭಾಕರ್. ಎಲ್ಲ ನಿಮ್ಮ ಆಶೀರ್ವಾದ. ಇವರು ಬರೀ ನಮ್ಮ ಎಸ್ಟೇಟ್ ಮ್ಯಾನೇಜರ್ ಮಾತ್ರ ಅಲ್ಲ, ನನ್ನ ಮಗ ರಾಮರಾಜಗಿಂತ ಹೆಚ್ಚಾಗಿ ಇವರೂ ಒಬ್ಬ ನನ್ನ ಮಗ. ನೀವೆಲ್ಲ ಇವತ್ತಿನ ಈ ಸಂತೋಷ ಸಮಾರಂಭದಲ್ಲಿ ಭಾಗವಹಿಸಿ. ಕೈಗೆ ಮ
ಮೊಸರು ಬಾಯ ದುಡಿದರೆ ದುಡಿಯೋನೇ ಎಂದು ಊರಿಗೆ ದೊರೆ ಕೆಸರು ಕೈಗೆ ಮೊಸರು ಬಾಯಿಗೆ ದುಡಿದರೆ ದುಡಿಯೋನೇ ಎಂದು ಊರಿಗೆ ದೊರೆ ಕೆಲಸದಲ್ಲಿ ನಿನಗೆ ಕಂಡರೆ ಈಶ್ವರ ನೀ ಕೋಟೇಶ್ವರ ಕೆಲಸದಲ್ಲಿ ನಿನಗೆ ಕಂಡರೆ ಈಶ್ವರ ನೀ ಕೋಟೇಶ್ವರ ಕೆಸರು ಕೈಗೆ ಮೊಸರು ಬಾಯಿಗೆ ದುಡಿದರೆ ಕೊಟ್ಟ ಹೋರಂತ ನೀರು ಬಿಟ್ಟ ಬೀಜವಾಗಿ ಆಕಳಾಗಿ ನೇಗಿಲಾಗಿ ಬೇಲಿಯಾಗಿದ ನಮ್ಮ ಪೈರು ಉಂಟು ಮಾಡಿದ ಶಿವ ಭೂಮಿ ಸುತ್ತ ಏನೇನೋ ಸುತ್ತಿ ಸುತ್ತ ಗಾಳಿ ಹೊಡೆದು ಮಂಜು ಕೊರೆದು ಮಳೆಯ ಕರೆದು ಬಿಸಿಲ ಸುರಿದು ದುಡಿದು ತಿನ್ನು ಅಂತಾನೆ ದುಡಿದು ತಿನ್ನು ಅಂತಾನೆ ಕೆಸರು ಕೈಗೆ ಮೊಸರು ಬಾಯಿಗೆ ದುಡಿದರೆ ದುಡಿಯೋನೆ ಎಂದ ಊರಿಗೆ ದೊರೆ ಚಂಡಿ ಅಲ್ಲಿ ಸ್ವಲ್ಪ ಹುಳಿಯ ಹಿಂಡಿ ಕಪಟ ಬುದ್ಧಿ ಕೊಳಕು ಸುದ್ದಿ ಕೆಸರಲದ್ದಿ ತಿದ್ದಿ ತಿದ್ದಿ ಬದುಕೆ ಕರ್ಮ ಎಂದು ಹೇಳಿದ ಕೋಟಿ ಬೇಕಾಂತಾನೆ ಚಾಟಿ ಏಟು ಕೊಡ್ತಾನೆ ಕೈಗೆ ಮೊಸರು ಬಾಯಿಗೆ ದುಡಿದರೆ ದುಡಿಯೋನೇ ಎಂದು ಊರಿಗೆ ದೊರೆ ಕೆಲಸದಲ್ಲಿ ನಿನಗೆ ಕಂಡರೆ ಈಶ್ವರ ನೀ ಕೋಟೇಶ್ವರ ಕೆಲಸದಲ್ಲಿ ನಿನಗೆ ಕಂಡರೆ ಈಶ್ವರ ನೀ ಕೋಟೇಶ್ವರ ಕೆಸರು ಕೈಗೆ ಮೊಸರು ಬಾಯಿಗೆ ದುಡಿದರೆ ಅವನು ಬಂದಿಲ್ಲ ಅಂತಾನೆ ನಾನು ಬಂದಿರೋ ಏನ್ ಹೇಳ್ತೀರಾ ನೀವು ಇವತ್ತು ನಾನ್ ನಿನ್ ಜೊತೆ ಮಲ್ಕೋಬೇಕು ಹಾ
ಚಂಡಾಳ ಏನ್ ಮಾಡ್ತಾ ಇದ್ದೀಯೋ? ಪ್ರಭಾಕರ್ ನನ್ ಮಗ ಕಣೋ, ನನ್ ಮಗ ಬೇಡ, ಸುಟ್ಬಿಡ್ತೀರಿ. ಮುದಿಯಾ ಹೊರಟಾಗ ಅಯ್ಯೋ ಚಂಡಾರ ಸಾಯಿಸೇ ಬಿಟ್ಟಿಯಲ್ಲ, ನೀನು ಪೊಲೀಸ್ ಕೇಳ್ತೀರಿ. ಏನಾಯ್ತು ನಿನ್ಗೆ ರೂಪ? ರೂಪ ಏನಾಯ್ತು ನಿನ್ಗೆ? ರೂಪ 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 ನೋಡಿದ್ರ ಇವನ್ ಹೆಂಡತಿಗೂ ನಮ್ ತಂದೆಗೂ ಸಂಬಂಧ ಇತ್ತು, ಅದು ಗೊತ್ತಾಗಿ ಮೂರು ಜನನ ಸಾಯಿಸ್ಬಿಟ್ಟ. ಮೂರು ಕೊಲೆಗಳನ್ನು ನಾನೇ ಮಾಡಿದೆ ಅಂತ ಕೋರ್ಟಲ್ಲಿ ನನಗೆ ಶಿಕ್ಷೆ ಕೊಟ್ರು. ಈ ಮಗು ನೋಡಿದ ಕೂಡಲೇ ನನ್ನ ಮಗು ನನಗೆ ಜ್ಞಾಪಕಕ್ಕೆ ಬಂದ್ಬಿಡ್ತು. ಅದಕ್ಕೆ ಸಾರಿ ಪ್ರಭಾ, ವಿಷಯ ತಿಳಿದೆ, ನಾನು ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಇನ್ಮೇಲೆ ಯಾವತ್ತೂ ಹೀಗೆ ಮಾತಾಡೋದಿಲ್ಲ. ಪಾಪ, ಈ ಮಗುನ ಕಳ್ಕೊಂಡಿರೋ ತಾಯಿ ಅದೆಷ್ಟು ಸಂಕಟ ಪಡ್ತಿದ್ದಾಳು. ವೆರಿ ಗುಡ್. ಜೈಲಿನಲ್ಲಿ ಇದ್ದವರಾದ್ರೂ ನಿಮ್ಮಲ್ಲಿರೋ ಮಾನವೀಯತೆ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನಿಮ್ಗೆ ಈಗ ಮಗು ಬೇಕು ತಾನೆ? ಹೌದು. ಅಲ್ಲಿ ನೋಡಿ. ಹಲೋ, ಸಿಗುತ್ತೆ ಪಮ್ಮಿ, ಎಲ್ಲೋ ಹೋಗುತ್ತೆ. ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ನೀನು ಸಮಾಧಾನ ಮಾಡು. ಇಲ್ಲಿ ಸ್ವಲ್ಪ ಊಟ ಮಾಡು. ಇರೋ ಒಂದ್ ಮಗುನ ಕಳ್ಕೊಂಡ ಮೇಲೆ ನನಗೆ ಹಾಗ್ರೆ ಅನ್ನ ಸೇರುತ್ತೆ. ಮಗು ಮುಖ ನೋಡೋವರೆಗೂ ನಾನೊಂದ್ ತಟ್ ನೀರ್ ಸಹ ಕುಡಿಯಲ್ಲ. ಪಮ್ಮಿ, ಯಾಕಷ್ಟು ಧೈರ್ಯ ಕೆಡ್ತೀಯ ನೋಡು? ನೀನ್ ಹೀಗೆ ಅಳ್ತಾ ಕೂತ್ಕೊಂಡ್ರೆ ಮಗು ಸಿಕ್ಬಿಡುತ್ತ? ಕಮಾನ್, ಸಮಾಧಾನ ಮಾಡ್ಕೊ. ಹಾಗ್ರೆ ಸಮಾಧಾನ ಮಾಡ್ಕೊಳ್ಳಿ. ಹೆತ್ತು ಕರುಳಿನ ಸಂಕಟ ನಿಮ್ಗೆ ಹಾಗೆ ಅರ್ಥ ಆಗತ್ತೆ. ನನ್ ಮಗು ಎಲ್ಲಿದೆಯೋ, ಏನ್ ಮಾಡ್ತಾ ಇದೆಯೋ, ಅಮ್ಮ ಅಂತ ಎಷ್ಟು ಅಳ್ತಾ ಇದೆಯೋ ನಿಮ್ಗೆ ಹೇಗ್ರೆ ಗೊತ್ತಾಗತ್ತೆ. ಕಮಾನ್ ಕಮಾನ್, ಅಳಬೇಡ ಪಮ್ಮಿ. ನೋಡು, ಮಗು ಮೇಲೆ ನಿನಗೆ ಮಾತ್ರ ಪ್ರೀತಿ ಇದೆ, ನನಗಿಲ್ಲ ಅಂತ ತಿಳ್ಕೊಂಡಿದ್ಯಾ? ಪೊಲೀಸ್ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ, ನಾಳೆ ಬೆಳಗಾಗೋಷ್ಟರಲ್ಲಿ ಮಗು ಎಲ್ಲಿದ್ರು ಸಿಕ್ಬಿಡುತ್ತೆ. ನೋಡಿ, ಮಗು ಜೀವಕ್ಕೆ ಏನಾದ್ರು ಆದ್ರೆ ನಾನು ಖಂಡಿತ ಜೀವಿಸ್ತಾ ಇರಲ್ಲ ರೀ. ಮಗು ಜೀವದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಫೈಟ್ ಮಾಡಿ ತುಂಬಾ ಟೈರ್ಡ್ ಆಗಿದ್ದೀರಾ, ಮೊದಲು ಟಿಫಿನ್ ಮಾಡಿ. ಟಿಫಿನ್ ಮಾಡಿದ ಮೇಲೆ ಯೋಚನೆ ಮಾಡೋಣ. ನಮಸ್ಕಾರ ಸಾರ್, ನಾನು ಸಾರ್ ನಂಜಪ್ಪನ ಮಗ ಗುಂಜಪ್ಪ. ಗುಂಜು, ನೀನ್ ಹೆಂಗಲ್ಲ ಇಲ್ಲಿಗೆ ಬಂದೆ? ನಾನ್ ಬರ್ಲಿಲ್ಲ ಕಣ್ಣ, ಅವತ್ ಫೋನ್ ಬಂದಾಗ ನೀವು ಹೊಂಟದ್ರ ನಾನ್ ಮಿಸ್ ಆಗ್ಬಿಟ್ನ. ನನ್ನನ್ನ ಲಬುಕ್ ಅಂತ ಹಿಡ್ಕೊಂಡ್ಬಂದು ಗಬುಕ್ ಅಂತ ತಂಡಿಲ್ ಹಾಕ್ಬಿಟ್ರು. ಯಾರು ಮಡ್ಗಾನ ಅಂತಿದ್ದೆ, ನೀವು ಬರ್ತೀರ ಅಂತ ಗೊತ್ತಾಯ್ತು, ಆಮೇಲೆ ಮಡ್ಗಾನ ಅಂತ ಸುಮ್ಕಾಗ್ಬಿಟ್ಟೆ. ಇನ್ನೊಬ್ರು ತಟ್ಟೆ ಕೈ ಹಾಕಿದ್ರೇನೆ ನಿನ್ ಹೊಟ್ಟೆ ತುಂಬೋದಾ? ಕೊಡ. ಓ, ಇನ್ನೊಂದು ಆಯ್ತು. ಐತೆ ಐತೆ.
ಅಶೋಕ, ಈ ಸೆಟ್ಅಪ್ ಎಲ್ಲ ನೋಡ್ತಾ ಇದ್ರೆ ನನಗೊಂದು ಅರ್ಥ ಆಗ್ತಿಲ್ಲ ಕಣ. ನನಗೆ ಅರ್ಥ ಆಗೋಯ್ತು. 34, 26, 38 ಬ್ಯೂಟಿಫುಲ್. ನಾನ್ ಹೇಳ್ತೀನಿ, ನನ್ನ ಹೆಸರು ನಂದಿನಿ ಅಂತ. ನಂದಿನಿ ಬ್ಯೂಟಿಫುಲ್ ಹೆಸರು. ಹೆಸರು ಜೈಲಿನಿಂದ ನಿಮ್ಮನ್ನ ಬಿಡುಗಡೆ ಮಾಡಿಸಿದ್ದು ನಾನೇ. ನಿಮ್ಮಿಂದ ನನ್ಗೊಂದು ಕೆಲಸ ಆಗ್ಬೇಕು. ಮೇಡಮ್, ಕೆಲಸದ ಮಾತು ಆಮೇಲಿರ್ಲಿ, ಮೊದಲು ಮಗುನ್ ಕೊಡಿ. ನೋ, ನಿಮಗ್ ಮಗು ಬೇಕಾದ್ರೆ ಮೊದ್ಲು ನನ್ ಕೆಲಸ ಮಾಡ್ಕೊಡ್ಬೇಕು. ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್. ಲುಕ್ ಮೇಡಮ್, ಆ ಮಗು ಒಬ್ಬ ಪೊಲೀಸ್ ಆಫೀಸರ್. ಎಸ್, ಐ ನೋ ಇಟ್. ಅಕ್ಕ, ನಿನಗ್ ಮಗ ಬೇಕು ಅಂತಂದ್ರೆ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಒಳ್ಳೆ ಮಗ ತಂದ್ಕೊಡ್ತೀನಿ. ಈ ಪೊಲೀಸ್ ಮಗನ್ ಬಿಟ್ಬಿಡಕ್ಕ. ಒಂದ್ ನಿಮಿಷ, ನೀವೆಲ್ಲ ನನ್ ಜೊತೆ ಬನ್ನಿ. ನೋಡಿ, ಯಪ್ಪ 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 ಯಾಕ್ಸ, ಯಪ್ಪ 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 ಯಾಕ್ಸ. ಮಗು ಜೊತೆ ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ, ನನ್ ಕೆಲಸ ಮಾಡ್ಕೊಡಿ. ಆಯ್ತಕ್ಕ. ಯಾಕ ಯಾಕೋ, ಒಂದ್ ಅಗ್ಗಾನು ಬಿಂದಿಗೆ ಕೊಟ್ಬಿಡು, ನಾನ್ ನೀರ್ ಸೇದಾಕ್ಬಿಡ್ತೀನಿ. ಇವ್ರಿಗೆ ಪಾತ್ರೆ ತೋರಿಸ್ಬಿಡು, ಪಾತ್ರೆ ಚಂದಾಗ್ ತೊಳೆದು ಬಿಡ್ತಾರೆ. ಅವ್ರಿಗೆ ರೂಪಕಲ್ ತೋರಿಸು, ಚಂದಾಗ ರೂಪ ಕೊಟ್ಬಿಡ್ತಾರೆ. ನೋಡಿ, ಆ ಕೆಲಸ ಮಾಡೋಕೆ ನನ್ನ ಹತ್ರನೇ ಬೇಕಾದಷ್ಟು ಜನ ಇದ್ದಾರೆ. ಅದೇನ್ ಕೆಲಸ ಹೇಳಮ್ಮ? ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ರೆ ಕೆಲಸ ಏನು ಅಂತ ಆಮೇಲೆ ಹೇಳ್ತೀನಿ. ಓಕೆ, ನಿಮ್ಗೆ 24 hours ಟೈಮ್ ಕೊಡ್ತೀನಿ. ಮೂವರೇ ಯೋಚನೆ ಮಾಡಿ ನಾಳೆ ನಿಮ್ ತೀರ್ಮಾನ ಹೇಳಿ. 24 hours ಟೈಮ್ ಕೊಟ್ಟಿರೋದು ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರಕ್ಕೆ. ನಿದ್ದೆ ಬರ್ಲಿಲ್ವಾ? ಈ ಪರಿಸ್ಥಿತಿಯಲ್ಲಿ ನಿದ್ದೆ ಎಲ್ಲೋ ಬರುತ್ತೆ, ಇದಕ್ಕಿಂತ ಜೈಲು ವಾಸನೆ ಬೆಟ್ರು. ಹೌದು ಕಣ, ಯಾಕೋ ನಮ್ ಟೈಮೇ ಚೆನ್ನಾಗಿಲ್ಲ. ಏಳನೇ ಮನೆ ಶನಿ ಹೆಗಲೇರ್ಬಿಟ್ಟಿದ್ದಾನೆ. ಹೆಗಲಲ್ಲೇರಿದ್ಯೋ? ಇಲ್ಲೇ ಪಕ್ಕದಲ್ಲೇ ಮಲಗಿದ್ಯಲ್ಲ ಶನಿ. ಏನ್ ಸಾ, ನಾನ್ ನೋಡಿ ಶನಿ ಅಂತಿದ್ದೀರಾ? ನಿಮ್ಮಿಬ್ಬರ ಪಾಲಕ್ ನಾನೇ ಶುಕ್ರ ಗೊತ್ತಾ? ಅಯ್ಯೋ ಬಕ್ರ, ನಿದ್ದೆ ಮಾಡಲ್ಲ. ಎಲ್ಲಿ ಸಾರ್ ನಿದ್ದೆ? ಅಯ್ಯಪ್ಪ ಬತ್ತೈತೆ. ಆ ಹಣ ನೋಡ್ದಾಗಿಂದ ನನ್ನ ಕೈಯೆಲ್ಲ ನೆವೆ ಆಗಿ ಮೈಯೆಲ್ಲ ಜ್ವರ ಬಂದಂಗ ಆಗ್ಬಿಟ್ಟೈತೆ ಸಾರ್. ಅಶೋಕ, ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ತಿದಾರೆ ಅಂತ ಕಾಣುತ್ತೆ. ನಾನು ಹೋಗಿ ಮಗು ತಗೊಂಡ್ಬಿಡ್ತೀನಿ. ನಾವು 3 ಜನ ಇಲ್ಲಿಂದ. ಓಕೆ. ಹಣ, ನಾವ್ ಯಾರು ಅಂತ ಇನ್ನೂ ಅವಳಿಗೆ ಗೊತ್ತಾಗಿಲ್ಲ. ಅಷ್ಟೊಂದು ಹಣ ತೋರ್ಸವಳಲ್ಲ, ನಾವ್ ಅದನ್ನ ಬಿಟ್ಟು ಹೋದ್ರೆ ನಮ್ ಮರ್ಯಾದೆ ಉಳಿತದ? ನಾನು ಪಾಚ್ಕೊಂಬ ಗುಂಜು ಗುಂಜಣ್ಣ. ಓ ಗುಂಜು ಮರಿ, ಪಾಪ ಹೆಣ್ಣು ಮಗು, ಅವಳು ದುಡ್ಡು ಕದೀತಾರ ಅಮ್ಮ? ಪಾಪ ಹೆಣ್ಣು ಮಗು. ಅಣ್ಣ, ಕಾಲಿಗೆ ಹೋಗ್ತಾ ಇದ್ದೀರಾ ಹೆಂಗೆ? ನನ್ನ ಅಂತವನ ಈಗ ತಾನ್ ಬಂದಿದ್ದೀವಿ. ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಡೋಲು ಬಜಾವು ಕೇಳು ಕಲಾಸು. ತಾಯಿ ಮಹಾಲಕ್ಷ್ಮಿ. ಅಶೋಕ್, ಒಬ್ರೇ ಇದ್ದೀರಾ? ನಿಮ್ ಫ್ರೆಂಡ್ಸ್ ಜೊತೆ ನೀವು ಹೋಗ್ಲಿಲ್ವಾ? ಅದು ಅವರು ಒಬ್ರಿಗೆ ಮಗು ಬೇಕು, ಇನ್ನೊಬ್ಬರಿಗೆ ಹಣ ಬೇಕು. ನಿಮಗೇನು ಬೇಡ್ವಾ? ನನಗ ಕೇಳಿ. ನಿಜವಾಗ್ಲೂ ಕೊಡ್ತೀರಾ? ನಿಜವಾಗ್ಲೂ ಕೊಡ್ತೀನಿ.
ನನಗೆ ನೀವು ಬೇಕು. ಥ್ಯಾಂಕ್ ಯು ಅಶೋಕ್, ನಿಮ್ಮ ಮೇಲಿನ ಪ್ರೀತಿಯಿಂದಾನೆ ಜೈಲಿನಿಂದ ನಿಮ್ಮನ್ನು ಬಿಡಿಸಿದ್ದು. ಐ ಲವ್ ಯು ನಂದಿನಿ. ಐ ಲವ್ ಯು. ಇನ್ನೊಂದ್ಸರಿ ಹೇಳಿ. ಐ ಲವ್ ಯು. ಇನ್ನೊಂದ್ಸರಿ ಹೇಳಿ. ಐ ಲವ್ ಯು. ಅಯ್ಯೋ ಇನ್ನೊಂದ್ಸರಿ ಹೇಳಿ. ಐ ಲವ್ ಯು ನಂದಿನಿ. ಐ ಲವ್ ಯು ನಂದಿನಿ. ಐ ಲವ್ ಯು. ಥೂ ನನ್ನ ಮಗನೇ, ಇನ್ನೊಂದ್ಸಲ ಲೇಟ್ ಆಗಿ ಬಿಡಕ್ಕೆ ಏನಾಗಿತ್ತು ನಿನಗೆ? ಅಷ್ಟು ಬೇಗ ಅರ್ಜೆಂಟು ಥನಿನ್ನ. ವಾಡೆ ಈಗಲಿ ಹಿಂಗೆ ಸಿಂಗಾಪುರ್ ಬಂಟ ಹೋಗ್ಬಿಡ್ಲ ಕೊಂಜ. ನನ್ನ ಮಗನೆ, ಕಾಸುಗೋಸ್ಕರ ಸ್ನೇಹಿತರಿಗೆ ದ್ರೋಹ ಬಗ್ದೋಗ್ತಾ ಇದ್ಯಾ? ಹುಷಾರೋ, ಈಗ ಕೂಟ ಹೋಗ್ಬಿಡ್ತೀಯಾ? ಇಲ್ಲ ಪಾಪ, ನಂಗೆ ತಿಳಿಸಬೇಕು. ನೋಡಿ ಸರ್, ಹೆಂಗೆ ಹೇಳ್ಕೊ ಬಂದ್ಬಿಟ್ಟೈತೆ. ಅಯ್ಯೋ ಬನ್ನಿ ಬನ್ನಿ, ಬೇಗ ಬನ್ನಿ. ಅಯ್ಯೋ ಬನ್ನಿ ಅಣ್ಣ. ಅಯ್ಯೋ ಏನು ನೋಡೋಣ ಸರ್. ವಾ, ಎಂಥ ಸೊಗಸಾದ ನೋಟ! ಒಬ್ಬ ಒಂಟಿ ಹೆಣ್ಣನ್ನ ನೀನ್ ಹೀಗೆ ಮಾರಿಸ್ತೀರ ಅನ್ಕೊಂಡಿರ್ಲಿಲ್ಲ. ನಿನ್ನಿಂದ ನನ್ನ ಜೀವನದ ಗುರಿ ನೆರವೇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಈ ಜೀವಮಾನದಲ್ಲಿ ಅದ್ ನೆರವೇರಲ್ಲ ಅಂತ ಗೊತ್ತಾಯ್ತು. ನೋಡಿ, ನಮ್ಮಿಂದ ಈ ಮಗುಗೆ ಯಾಕೆ ಕಷ್ಟ? ಅದಕ್ಕೆ ಇದನ್ನ ಇದ್ರ ವಾರಸ್ದಾರ ಹತ್ರ ಕೊಟ್ಬಿಡೋಣ ಅಂತ. ಅದು ಅಲ್ದೆ, ಅದು ಪೊಲೀಸ್ನವ್ರ ಮಗು, ಸಿಕ್ಕಾಕೊಂಡ್ರೆ ಜಾಮೀನು ಕೂಡ ಸಿಗಲ್ಲ. ಜಾಮೀನ ಆರಡಿ ಮೂರಡಿ ಜಮೀನು ಸಿಗಲ್ಲ. ನೋಡು ನಂದಿನಿ, ನಮ್ಮಿಂದ ಈ ಮಗುಗೂ ತೊಂದ್ರೆ, ಮಗುನ ಕಳ್ಕೊಂಡಿರೋ ತಂದೆ ತಾಯಿಗೂ ತೊಂದ್ರೆ. ಪಾಪ ಹೆತ್ ಕರಳು ಎಷ್ಟು ಸಂಕಟ ಪಡ್ತಿದ್ಯೋ. ಈ ಮಗುನ ವಾಪಸ್ ಕೊಟ್ಬಿಟ್ಟು ಖಂಡಿತವಾಗ್ಲೂ ನಾವ್ ಇಲ್ಲಿಗೆ ಬರ್ತೀವಿ. ಕಣ್ಣೆದುರಿಗೇನೆ ನೀವು ಮಗುನ ಹಣನ ಕದ್ಕೊಂಡು ಹೋಗ್ತಿರೋರು, ಆಮೇಲೆ ವಾಪಸ್ ಬರ್ತೀರಾ ಅನ್ನೋ ನಂಬಿಕೆ ನನಗಿಲ್ಲ. ಇಲ್ಲ ನಂದಿನಿ, ಇವ್ರನ್ನ ವಾಪಸ್ ಕರ್ಕೊಂಬರೋ ಜವಾಬ್ದಾರಿ ನಂದು. ಈ ಪಂಜರದಿಂದ ಮೋಕ್ಷ ಕೊಡಕ ಒಟ್ಟಿಲ್ಲ ಕೌನಣೆಗೂ ವಾಪಸ್ ಬರ್ತೀವಿ ಕಣಕ. ಹೋಗಿ. ಜಸ್ಟ್ ಮೊಮೆಂಟ್ ಪ್ಲೀಸ್. ಏ ಗುಂಜು, ಕೊಡೋದನ್ನ ವಾಪಸ್. ನೋಡಮ್ಮ, ನೀನ್ ತಿಳ್ಕೊಂಡಿರೋಷ್ಟು ಕಟ್ಕರಲ್ಲ ನಾವು. ಮಕ್ಕಳು ದೇವರ ಸಮಾನ ಅಂತಾರೆ. ಈ ಮಗು ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ನಾವು ಖಂಡಿತ ವಾಪಸ್ ಬಂದೇ ಬರ್ತೀವಿ, ನಿನಗೆ ಸಹಾಯ ಮಾಡೇ ಮಾಡ್ತೀವಿ. ಇಟ್ಸ್ ಅ ಪ್ರಾಮಿಸ್. ಗೊತ್ತಿಲ್ಲದೆ ನೀವು ಜೀಪ್ ತಗೊಂಡು ಹೋಗ್ಬಿಟ್ರಿ, ಅದ್ರ ಮಗು ಇರೋದು ಗೊತ್ತಿರ್ಲಿಲ್ಲ. ಮಗುನ ಸುರಕ್ಷಿತವಾಗಿ ತಲುಪಿಸಿದೀವಿ, ತೊಂದ್ರೆ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿಮ್ಮ. ನಾವು ಬರ್ತೀವಿ ಕಣಕ. ಬರ್ತೀವಮ್ಮ. ದುಶ್ಮನ್ ಕಹಾ ಹೈ ಬಗಲ್ ಮೇ ಹೈ. ನಡೀರಿ ಸ್ಟೇಷನ್ಗೆ. ಸಾರ್, ಅದೇನೋ ಗೊತ್ತಿಲ್ಲದೆ ನಡೆದೋಯ್ತು. ಗೊತ್ತಾಗತ್ತೆ ಬಾ. ರೀ, ಅವ್ರನ್ನ ಸ್ಟೇಷನ್ ಹಾಕ್ತಾ ಇದ್ದೀರಾ? ಮೀನಿಂಗ್ ಗೊತ್ತಿಲ್ಲ, ನೀ ಸುಮ್ನೆ. ರೀ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಮೂರ್ ದಿನ ಆದ್ರೂ ಮಗುನ ಹುಡ್ಕಕ್ಕಾಗ್ಲಿಲ್ಲ. ಪಾಪ, ಮಗುನ ಹುಷಾರಾಗಿ ಮನೆಗೆ ತಂದ್ಕೊಡಿದಾರೆ, ಬಿಟ್ಬಿಡ್ರಿ ಅವ್ರನ್ನ. ಮಮ್ಮಿ, ಅದೆಲ್ಲ ಮಗು ಮನೆಗೆ ಬಂದಾಯ್ತಲ್ರಿ, ಬಿಟ್ಬಿಡ್ರಿ ಅವ್ರನ್ನ ಪ್ಲೀಸ್. ಎರಡನೇ ಸಲ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಏನಾದ್ರೂ ಸಿಕ್ಬಿದ್ರೆ ಒಳಗಡೆ ಹಾಕಿ ರಿಮ್ಯಾಂಡ್ ಎತ್ಬಿಡ್ತೀನಿ. ಔಟ್. ಅಕ್ಕ, ಜಲ್ಗಿರವನಿ ಮುಂಚೆ ಅನ್ನಾಗಿಟ್ಟಿರ್ಲಿ ಕಣಕ. ನಮಸ್ಕಾರ ಕಣಕ, ನಿಮ್ಗೆ ಪ್ರಮೋಷನ್ ಸಿಗಲಿ. ಚಿನ್ನ, ನಂದಿನಿ, ನಾವು ಕೊಟ್ಟಿದ್ ಮಾತ್ ಪ್ರಕಾರ ನಾವಿಲ್ಲಿಗೆ ಬಂದಿದ್ದೀವಿ. ವೆರಿ ಗುಡ್. ಇನ್ನು ನಾವು ಮಾಡಬೇಕಾದ ಕೆಲಸ ಏನು ಅಂತ ದಯವಿಟ್ಟು ಹೇಳು. ಆ ಫೋಟೋದಲ್ಲಿರೋ ವ್ಯಕ್ತಿ ಕಿಂಬರಿಯಾಳ್ ಓನರ್ ಧರ್ಮರತ್ನಾಕರ ದಯಾನಿಧಿ. ಅವರ ಜೀವಕ್ಕೆ ಏನೂ ಅಪಾಯ ಆಗದೆ ಇರೋ ಹಾಗೆ ಇವತ್ತು ರಾತ್ರಿ ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕು. ಇದೇ ನೀವು ಮಾಡಬೇಕಾಗಿರೋ ಕೆಲಸ.
ಹಲೋ ಇನ್ಸ್ಪೆಕ್ಟರ್ ಶ್ರೀಧಯ್ಯ. ನಮಸ್ಕಾರ. ಓ ಹಲೋ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆ, ನಾನು ಅದೇ ಕೇಸ್ನ ಸ್ಟಡಿ ಮಾಡ್ತಾ ಇದ್ದೀನಿ. ಆ ಕೇಸನ್ನ ಕ್ಲೋಸ್ ಮಾಡ್ಬಿಡಿ. ಏನ್ ಹೇಳ್ತಾ ಇದ್ದಾರೆ ನೀವು? ಫೈಲ್ ಕ್ಲೋಸ್ ಮಾಡ್ಬೇಕಾ? ಹೌದು. ಹಲೋ ಹಲೋ, ಮಕ್ಕಳ ನೀವ್ ತಿಳ್ಕೊಂಡು ಕೆಲಸ ಮಾಡ್ರಪ್ಪ. ಶ್ರೀಮತ್ ಪ್ರಮೋರಮಣ ಗೋವಿಂದ ಗೋವಿಂದ ಶ್ರೀಮತ್ ಇಲ್ಲಿ ಯಾಕ್ರಿ ಬಂದ್ರೆ? ಧರ್ಮ ಗಿರಮಲ್ಲಿ ಹಾಕಲ್ಲ, ಹೊರಗಡೆ ಹೋಗಿ. ಧರ್ಮ ನಮಗೆ ಬೇಕಿಲ್ಲ ಸ್ವಾಮಿ. ಧರ್ಮರತ್ನ ಕರ್ಮ ನೋಡ್ಬೇಕು ಸ್ವಾಮಿ. ನಿಮ್ ಯಜಮಾನ್ರಿ ಎಲ್ಲಿದ್ದಾರೆ ಸ್ವಾಮಿ? ಒಳಗಡೆ ಇದ್ದಾರೆ, ನೋಡು ಹೋಗಿ. ಪ್ರಸಾದ ತಗೊಳ್ಳಿ ಸ್ವಾಮಿ, ತ್ರಿಪದಿ ಪ್ರಸಾದಂ. ಶ್ರೀಮದ್ ರಮಣ ಗೋವಿಂದ. ಬಾಣ್ಣ ಇಲ್ಲಿ, ಬನ್ನಿ ಅಣ್ಣ. ಕೀರ್ತಿ ಪ್ರಸಾದ ಎಲ್ಲರೂ ಹಂಚ್ಕೊಳ್ತೀನಿ ಅಣ್ಣ. ಬನ್ನಿ. ಶ್ರೀಮದ್ ರಮಣ ಗೋವಿಂದ ಗೋವಿಂದ ದಾರಿ ರಮಣ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಶೇಷಾಚಲ ನಿವಾಸ ಗೋವಿಂದ ಗೋವಿಂದ. ಮಕ್ಕಳೇ, ತುಂಬಾ ಲಕ್ಷಣವಾಗಿದ್ದೀರಾ, ದಾಂಡಿಗರಾಗಿದ್ದೀರಾ. ಕೈಕಾಲ್ ಜಾಡ್ಸಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಹೊಟ್ಟೆವರಿ ಎದ್ ಬಿಟ್ಟು ದಾನ ಕೊಡೋರು ಇದಾರೆ ಅಂತ ಕೇಳಕ್ ಬಂದ್ಬಿಟ್ಟಿದ್ದೀರಲ್ಲ. ನಾನು ದಾನ ಕೊಡೋನೆ, ಆದ್ರೆ ಇವತ್ತು ರಾವಕಾಲ, ನಮ್ಗೂ ಗೊತ್ತಿರೋ ರಾವಕಾಲ ಅಂತ. ಮಹಾಸ್ವಾಮಿ, ನಾವು ನಿಮ್ಮ ಹತ್ರ ದಾನ ಕೇಳಕ್ಕೆ ಬಂದಿಲ್ಲ. ತಿರುಪತಿ ತಿಮ್ಮಪ್ಪರ ಹತ್ರ ಹೋಗಿದ್ವಿ, ಅಲ್ಲೂ ನಿಮ್ ಹೆಸರನ್ನ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಹೋಗಿದ್ದೋ, ಅಲ್ಲೂ ತಮ್ಮ ಹೆಸರನ್ನ. ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲೂ ನಿಮ್ಮನ್ನ. ನನ್ನ ಹೆಸರನ್ನೆಲ್ಲ ಅರ್ಥನೆ ಮಾಡಿಸ್ಕೊ ಬಂದಿದ್ದೀರ? ನಿಮ್ ಹೆಸರಲ್ಲಿ ಏನ್ ಸ್ವಾಮಿ, ನಿಮ್ ಇಡೀ ವಂಶಕ್ಕೆ ಮಾಡ್ಕೊಂಡ್ ಬಂದಿದ್ದೀವಿ. ಯಾಕವೋ ಕೊಡು ಪ್ರಸಾದ. ದಿನಬಂಧು ದಯಾನಿಧಿ ಧರ್ಮರತ್ನಾಕರ ದಯಾನಿಧಿ ಗೋವಿಂದ. ಏನು ಏನು ಮಾಡಕ್ಕೋಗಿ ಕೆಂಪು ಕೆಲಸ ಮಾಡಂಗಾಯ್ತಲ್ಲ ಗುರುವೆ. ಯಾರು? ನನ್ ಮಗನೇ. ಪಾಪ, ಆ ಹೆಣ್ಮಗು ನೋಡಿದ್ರೆ ಹಾಗನ್ಸುತ್ತಾ ಅಣ್ಣ? ಯಾವ ಅಂಗಡಿಯಿಂದ ತಗೊಂಡ್ರಿ? ಏನನ್ನ ಕಾಳ್ನ? ಯಾಕೆ ಈಗ ಹಾಕಲ್ ಶುರು ಮಾಡಿದಿರಲ್ಲ? ಬುದ್ಧಿದೇನೋ ನಿನಗೆ, ನಾವು ಮಾಡೋ ಕೆಲಸ ಏನದು? ಇವಳು ಇಂಥವಳು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಪ್ರಭಾ ಪ್ರಭಾ, ಇಲ್ಲೊಂದ್ ಗುಂಡಿ ಬಿಚ್ಕೊಂಡೆ.
ಅಂಟೋಗ್ಬಿಟ್ಟವನಲ್ಲ ಸಾ. ಅರಣ್ಯ ನಮ್ಮ ಜೀವನದ ಉಸಿರು. ಮರ ಗಿಡಗಳು ಇಲ್ಲದೆ ಇದ್ರೆ ಮನುಷ್ಯರು ಪ್ರಾಣಿ ಪಕ್ಷಿಗಳು ಬದುಕಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅರಣ್ಯ ನಾಶವಾಗ್ತಾ ಇದೆ ಅನ್ನೋ ಮಾತನ್ನು ಕೇಳಿ ನನ್ನ ಮನಸ್ಸು ನಿಜವಾಗಲೂ ಸಂಕಟ ಪಡ್ತಾ ಇದೆ. ವರ್ಷ ವರ್ಷ ಮರಗಿಡಗಳು ನಾಶವಾಗ್ತಾ ಇದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಬರೀ ಬೆಂಗಾಡನ್ನ ಬಿಟ್ಟು ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನ ನಾವೇ ನರಕ ಮಾಡಿದಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಗಿಡ ನೆಡಬೇಕು, ಮರಗಳನ್ನು ಬೆಳೆಸಬೇಕು. ಅದಕ್ಕಾಗಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇನೆ. ಈ ಉದ್ದೇಶಕ್ಕಾಗಿ ನಾನು ನನ್ನ ಅಲ್ಪ ಕಾಣಿಕೆ 10,000 ರೂಪಾಯಿಗಳನ್ನ ಡೊನೇಷನ್ ಆಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಲ್ಸಿ ನಿಲ್ಸಿ, ಇವತ್ತಿನ ದಿನ ಅರಣ್ಯನ ಉಳಿಸಬೇಕು ಅಂತ ಉದ್ಯುತ ಭಾಷಣ ಮಾಡ್ತಾರೆ ಈ ಧರ್ಮರತ್ನಾಕರ ದಯಾನಿಧಿ. ಅರಣ್ಯದಲ್ಲಿರುವ ಶ್ರೀಗಂಧನೆಲ್ಲ ಕಡಿದು ಅರಣ್ಯನ ನಾಶ ಮಾಡ್ತಾ ಇದ್ದಾನೆ. ನಿಮ್ಮ ಮುಂದೆ 10,000 ರೂಪಾಯಿ ದಾನ ಕೊಟ್ಟು ಅರಣ್ಯದ ಕೋಟಿಗಟ್ಟಲೆ ಹಣನ ಲೂಟಿ ಮಾಡ್ತಾ ಇದ್ದಾನೆ. ದಯವಿಟ್ಟು ಇವನ ಬೂಟಾಟಿಕೆ ಮಾತಿಗೆ ಯಾರು ಮರಳಾಗಬೇಡಿ. ಮಿಸ್ಟರ್ ಧರ್ಮರತ್ನಾಕರ ದಯಾನಿಧಿ, ಯು ಆರ್ ಅಂಡರ್ ಅರೆಸ್ಟ್. ದಯವಿಟ್ಟು ಎಲ್ಲ ಶಾಂತರಾಗಿರಿ. ಏನೋ ಪಾಪ ಹೊಟ್ಟೆ ಪಾಡಿಗೆ ಜೀವನ ಮಾಡ್ತಿದ್ದಾನೆ. ಮರಿ ಬಾಯಲ್ಲಿ ಚೆನ್ನಾಗಿ ಕಿರ್ಚಾಡ್ತಿದ್ದೀಯ. ನಾನು ಒಂದ್ ಆಲದ ಮರದ ಬೇರಿದ್ದಾಗೆ, ನೀನ್ ಅದಲ್ಲೊಂದ್ ಸಣ್ಣ ಬೀಜ ಬೆಳೆಯೋ ಪೈರು. ಎಮೋಷನಲ್ ಆಗ್ಬಾರ್ದು ಅಣ್ಣ. ನೀನು ಆಲದ ಮರದ ಬೇರಾದ್ರೆ ನಾನು ಕಾರ್ಕೋಟಕ ವಿಷ. ಸ್ವಲ್ಪ ಕೈ ಕೊಡ್ತೀಯಾ? ಯಾವ್ದು, ಬಲಗಯ್ಯ ಎಡಗಯ್ಯ? ಸಭೆನಲ್ಲಿ ಕೋಳ ಆಗ್ತಿದೀಯಾ ಪರಿಣಾಮ? ಐ ಎಮ್ ಸಾರಿ. ತುಂಬಿದ ಸಭೆ ಕೋಳ ಆಗ್ತಿದ್ದಲ್ಲ, ತುಂಬಿದ ಬೀದಿಲೇ ಮೆರವಣಿಗೆ ಮಾಡ್ತೀನಿ ನೋಡ್ತೀಯಾ? ಬಾರಯ್ಯ ಬಾರಲ. ಕೆಣಕಬಾರದನ್ ಕೆಣಕಿದ್ದೀಯ, ಆಗಬಾರದಾಗತ್ತೆ. ಎಚ್ಚರಿಕೆ, ಮಾತಾಡಿ ಆಯಾಸ ಮಾಡ್ಕೋಬೇಡಿ ಮಿಸ್ಟರ್ ಧರ್ಮರತ್ನಾಕರ್. ಉಸಿರು ಬಿಟ್ರೆ ಹೈದರಾಬಾದ್ ಗೋಲಿ ತಿನ್ಸಿ ಚಪಾತಿ ತಟ್ಸಿ ಏರೋಪ್ಲೇನ್ ಎತ್ತಿಸ್ಬೇಕಾಗತ್ತೆ. ಬಿ ಕೇರ್ಫುಲ್. ತ್ರೀನಾಟು, ನಾನ್ ಬರೋವರೆಗೂ ನನಗೆ ಕಾಫಿ ನೀರು ಏನು ಕೊಡಬೇಡಿ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಹಲೋ ರಾಮೂರ್ತಿ. ಹಲೋ, ಕಂಗ್ರಾಚುಲೇಷನ್. ಯಾಕಪ್ಪ? ದಯಾನಿಧಿ ಅರೆಸ್ಟ್ ಮಾಡ್ಬಿಟ್ಟೆ ಅಂತ. ಆದ್ರೆ ಒಂದ್ ವಿಷಯ, ನಮ್ ಡಿಪಾರ್ಟ್ಮೆಂಟ್ ನಲ್ಲೇ ಒಬ್ಬ ಮುಖ್ಯವಾದ ವ್ಯಕ್ತಿ ದಯಾನಿಧಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಶ್ರೀಧರ್, ಕಾನೂನು ದ್ರೋಹ ಮಾಡೋರು ನಮ್ಮ ಡಿಪಾರ್ಟ್ಮೆಂಟ್ ಅವರಾದ್ರೇನು, ಬೇರೆ ಡಿಪಾರ್ಟ್ಮೆಂಟ್ ಅವರಾದ್ರೇನು, ಐ ವಿಲ್ ಡೂ ಮೈ ಡ್ಯೂಟಿ. ದಟ್ಸ್ ರಾಮೂರ್ತಿ. ಥ್ಯಾಂಕ್ ಯು. ಗುಡ್ ಲಕ್. ಬರ್ಲಾ? ಎಲ್ಲಿ ಅವನು? ಡೇಜಿ ಬಂದು ಬಿಡಿಸ್ಕೊಂಡು ಹೋದ್ರು ಸರ್. You! Damn it!
ನೀವು ಪೊಲೀಸ್ ಆಫೀಸರ್ ಆ ಇಲ್ಲ ಕಾಕಿಲೆ ಕವರ್ ಆಗಿರೋ ಫೋರ್ ಟ್ವೆಂಟಿಗಳ ಹಾಕಿರೋ ಕಾಕಿಗೆ ತಿಂತಿರೋ ಅನ್ನಕ್ಕೆ ಬಾಳೋ ದೇಶಕ್ಕೆ ಅವನ ಭಾಷೆಗೆ ಮಾಡೋ ಕರ್ತವ್ಯಕ್ಕೆ ಡೀಟೇಲ್ ನೋಡ್ಕೊಳ್ಳಿ ಮಿಸ್ಟರ್ ರಾಮಮೂರ್ತಿ ಮೈಂಡ್ ಯುವರ್ ಲ್ಯಾಂಗ್ವೇಜ್ ನಾನು ನಿಮ್ಮ ಮೇಲಧಿಕಾರಿ ಮೇಲಧಿಕಾರಿ ಕಳ್ಳರನ್ನ ಕದಿಮರನ್ನ ಕಾನೂನನ್ನ ರೈಲ್ವೆ ಕಮಿ ಮೇಲೆ ಸಾಗಿಸ್ತಾ ಇರೋ ಮೇಲಧಿಕಾರಿ ನಾನು ಅಷ್ಟೊಂದು ಕಷ್ಟಪಟ್ಟು ಸ್ಯಾಂಡ್ ಲೋಡ್ ಸ್ಮಗ್ಲರ್ ದಯಾನಿಧಿನ ಲಾಕಪ್ ಹಾಕಿದ್ರೆ ನೀವು ಅವನ್ನ ರಿಲೀಸ್ ಮಾಡ್ತೀರಾ ರಾಮಮೂರ್ತಿ ಯಸ್ ಸಿನ್ಸಿಯರ್ ಸಬ್ ಇನ್ಸ್ಪೆಕ್ಟರ್ ರಾಮಮೂರ್ತಿ ಸಿನ್ಸಿಯರ್ ಸಬ್ ಇನ್ಸ್ಪೆಕ್ಟರ್ ರಾಮಮೂರ್ತಿ ನಿನ್ನ ಕೆಲಸನ ನೀನು ಮಾಡು ಇಲ್ಲದೆ ಇದ್ರೆ ನಿನ್ನನ್ನು ಡಿಸ್ಮಿಸ್ ಮಾಡಬೇಕಾಗುತ್ತೆ ನೀನ್ಯಾರೋ ನನ್ನ ಡಿಸ್ಮಿಸ್ ಮಾಡೋದಕ್ಕೆ ಕಾನೂನ ವ್ಯಭಿಚಾರ ಮಾಡ್ತಾರೋ ನಿನ್ನಂತ ಲೋಫರ್ ಕೈಗಳ ಕೆಲಸ ಮಾಡೋದಕ್ಕಿನ್ನ ಯಾವುದಾದ್ರೂ ಸ್ಮಶಾನದಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಇನ್ಸ್ಪೆಕ್ಟರ್ ಶ್ರೀಧಯ್ಯ ವಾಟ್ ಸ್ನೇಹಿತ ರಾಮಮೂರ್ತಿ ಹಿ ವಾಸ್ ಅ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಸರ್ ಎಸ್ ಸರ್ ನೋಡಿ ಸರ್ ಕೊಚ್ಚ ಹಾಕ್ಬಿಟ್ಟಿದ್ದಾರೆ ಅವನ್ನ ಈ ಕೊಲೆ ಯಾರು ಮಾಡಿದಂತ ನನಗೆ ಚೆನ್ನಾಗಿ ಗೊತ್ತು ಸರ್ ದಯಾನಿಧಿ ಆ ಧರ್ಮರತ್ನಾಕರ ಇವನ್ನೇ ಕೊಲೆ ಮಾಡ್ತಾನೆ ಇವನ್ ಸತ್ತಿರೋದು ಆಕ್ಸಿಡೆಂಟ್ ಇಂದ ನೀವು ಹೇಳ್ತಾ ಇರೋದು ಹೌದು ಇದು ಕೊಲೆ ಅಲ್ಲ ಆಕ್ಸಿಡೆಂಟ್ ಇದು ಖಂಡಿತ ಕೊಲೆ ಸರ್ ಇದು ಖಂಡಿತ ಕೊಲೆ ಸರ್ ನಾನು ಹೇಳ್ದಷ್ಟು ಕೇಳು ಸಾಧ್ಯವಿಲ್ಲ ಧರ್ಮರತ್ನಾಕರ ದಯಾನಿಧಿ ನಾನು ಗಲಿಗೇರಿಸ್ತೀನಿ ಒಬೇ ಮೈ ಆರ್ಡರ್ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಸರ್ ಸರ್ ದಿಸ್ ಇಸ್ ಅನ್ ಆಕ್ಸಿಡೆಂಟ್ ವಾಟ್ ಇದು ಖಂಡಿತ ಮರ್ಡರ್ ಆಗಿರಬೇಕು ಅಲ್ಲ ಸರ್ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಇದು ಆಕ್ಸಿಡೆಂಟ್ ಯೋ ಲಾಯರೇ ನಾವು ಹೋಗ್ತೀವಿ ನಮ್ ಕೆಲಸ ಚೆನ್ನಾಗಿ ಮಾಡ್ಕೊಟ್ರಿ ತುಂಬಾ ಥ್ಯಾಂಕ್ಸ್ ಇದು ಬೇರೆ ಇದೊಂದು ಕಮ್ಮಿ ನೋಡಿ ನೋಡಿನಿಲ್ಲ ಕೇಳಿನಿಲ್ಲ ನಿಮ್ ಸಾಹಸ ಸಾಕು ನಾವು ಹೋಗ್ತೀವಿ ಅಲ್ರಿ ನೀವು ಮಾಡ್ಬೇಕಾದ್ರೆ ಕೆಲಸ ಇನ್ನು ಮುಗ್ದೇ ಇಲ್ವಲ್ಲ ಇನ್ನು ನೀವು ಯಾವ ಕೆಲಸ ನಾವು ಮಾಡಲ್ಲ ನಮ್ಮ ಪಾಡ ನಮ್ ಬಿಡ್ಬಿಡಿ ನಡಿಯಾ ಒಂದ್ ನಿಮಿಷ ಈ ಕವರ್ ತೋಳಿ ಬಂದ್ರ
ಕಾಶ ಇಲ್ಲ ಖಾಲಿ ಚೆಕ್ ಖಾಲಿ ಚೆಕ್ ಕ್ಯಾಶ್ ಮ್ಯಾನ್ಸ್ ಮಾಡಿದ್ರೆ ಪಾರಿ ಬಿಟ್ಟಬಿಡಮ್ಮ ತಗಿಯ ತಗಿಯ ಈ ಫೋಟೋಗಳ ನೆಗೆಟಿವ್ಸ್ ನಂದಿನಿ ಹತ್ರ ಇದೆ ನೀವು ನಮ್ ಕೆಲಸ ಮಾಡಿಕೊಟ್ರೆ ಈ ನೆಗೆಟಿವ್ಸ್ ನಿಮ್ ಕೈಗೆ ನೇರವಾಗಿ ಸೇರುತ್ತೆ ಇಲ್ಲದೆ ಇದ್ರೆ ಇಲ್ಲದೆ ಇದ್ರೆ ಇಲ್ಲದೆ ಇದ್ರೆ ನೇರವ ಪೊಲೀಸರ ಕೈಗೆ ಸೇರುತ್ತೆ ನೀವು ಸತ್ತಾಬಿಟ್ರೆ ಮಾಡ್ರಿ ಕೆಲಸ ಬಿಡುತ್ತೆ ಸರ್ ನೀವು ಇರಿ ಸರ್ ನಾನು ನೋಡ್ಕೊಂತೀನಿ ಏನೇ ಅದು ತಲೆ ವ್ಯವಹಾರ ಕೆಲಸ ಮಾಡ್ಕೊಳ್ಳೋರ್ಗು ಮಾಡ್ಕೊಂಡ್ಬಿಟ್ಟು ಈಗ ಪೊಲೀಸ್ ಹಿಡ್ಕೊಳ್ತೀನಿ ಅಂತ ಇದ್ಯಾ ಎಲ್ಲವಳು ಎಲ್ಲಿ ಇವೆಲ್ಲ ನಮ್ಮ ಹತ್ರ ನಡೆಯಕ್ಕಿಲ್ಲ ಸರ್ ಸರ್ ಬರ್ತೀನಿ ನಮಸ್ಕಾರ ಕಣಕ ನಾನು ನಂಜಪ್ಪನ ಮಗ ಗುಂಜಪ್ಪ ಇದೆಲ್ಲ ನಿಮ್ಗೆ ಗುಂಜಪ್ಪ ಇದು ಖೋಟಾ ನೋಟ್ ಅಲ್ಲ ನಿಜವಾದ ನೋಟುಗಳು ನಿಮ್ ಮೂವರ್ಗೂ 5-5 ಲಕ್ಷ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಗುಂಜಪ್ಪ 5 ಲಕ್ಷ ಗುಂಜಪ್ಪ 5 ಲಕ್ಷ ಗುಂಜಪ್ಪ ಅಕ್ಕ ಈ 5 ಲಕ್ಷ ರೂಪಾಯಿ ನನ್ ಒಬ್ಬನ್ಗೇನಾ ಹೌದು ಮಾತ್ ಕೊಟ್ಟ ಹಾಗೆ ಕೆಲಸ ಮಾಡ್ಕೊಟ್ಟಿದ್ದೀರಿ ಈಗ ಇನ್ನೊಂದು ಕೆಲಸ ಮಾಡ್ಕೊಟ್ಟು ತಲಾ 5 ಲಕ್ಷ ತಗೊಂಡ್ ಹೋಗೋದು ಒಳ್ಳೇದಲ್ವಾ ಯೋಚನೆ ಮಾಡು ಯೋಚನೆ ಮಾಡೋದೇನಕ್ಕ ನಾವು ಹುಟ್ಟಿರೋದೆ ನಿನ್ ಕೆಲಸ ಮಾಡ್ಕೊಳಕಲ್ವಾ ನಂಬಲ್ಲ ಪ್ರಭುಂಗು ಹೊಸಕ್ಕು ಹೇಳಿ ಒಪ್ಪಿಸ್ತೀನಿ ನಮಸ್ಕಾರ ಕಣ್ಣ ನಮಸ್ಕಾರ ಕಣಕ ನಮಸ್ಕಾರ ಅಣ್ಣ ಅಣ್ಣ ನಾಣ ತಿಂದು ಕುಲ ಕೆಡ್ಸ್ಕೊಳಕ್ಕಿಂತ ಆನೇನು ತಿಂದು ಕುಲ ಕೆಡ್ಸ್ಕೊಂಬಿಡಮ್ಮ ಅಶೋಕ ಅಣ್ಣವ್ರೇನೋ ಗೆರೆ ಎಳಿತಾವ್ರೆ ಏನಣ್ಣ ಅದೇ ಕಣಣ್ಣ ಒಂದ್ ಕಿತ ಮೊಣ್ ತಿಂದು ಕೆಲಸ ಮಾಡ್ಕೊಟ್ಟಿದ್ದಾಯ್ತು ಹಂಗೆ ಇನ್ನೂ ಒಂದ್ ಕಿತ ಮೊಣ್ ತಿಂದ್ಬಿಟ್ಟು ಹಣ ಇಸ್ಕೊಂಡು ಕೆಲಸ ಮಾಡ್ಕೊಟ್ಬಿಟ್ಟು ಅಂತ ಬಿಡಮ್ಮ ಮಗನೇ ಇದ್ರ ವಿಚಾರಿಸ್ಕೊಂಬರಕ ಹೋಗಿದ್ದೆ ಅಲ್ಲಿಗೆ ಬಿದ್ದಿರಲಿ ನಾನು ವಿಚಾರಿಸ್ಕೊಂಬರ್ತೀನಿ ಅದಲ್ಲಣ್ಣ 5 ಲಕ್ಷ ನಂದಿನಿ ನಂದಿನಿ ಹಲೋ ಅಶೋಕ್ ಬನ್ನಿ ನಾನ್ ನಿಮ್ಮನ್ನೇ ಜ್ಞಾಪಿಸ್ಕೊಳ್ತಾ ಇದ್ದೆ ಈ ಗುಲಾಬಿ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ ಗುಲಾಬಿ ಅಂದ್ರೆ ನನಗೆ ತುಂಬಾ ಇಷ್ಟ ಇದು ನಿಮ್ ಮನಸ್ಸಿನ ಹಾಗೇ ಇದೆ ಆದ್ರೂ ಗುಲಾಬಿಲಿ ಮುಳ್ಳಿರೋ ಹಾಗೆ ನಿಮ್ ಮುಖ ಸುಂದರವಾಗಿದ್ರು ಮನಸ್ಸಿನಲ್ಲಿ ವಿಷ ತುಂಬಿದೆ ನನ್ ಮನಸ್ಸಿನಲ್ಲಿ ವಿಷ ತುಂಬಿದ್ಯಾ ಎಲ್ಲಿ ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅಶೋಕ್ ಐ ಆಮ್ ಸಾರಿ ನಂದಿನಿ ದಯವಿಟ್ಟು ಕ್ಷಮಿಸು ಆದ್ರೆ ಲಾಯರ್ ಫೋಟೋಗಳನ್ನೆಲ್ಲ ಪೊಲೀಸ್ನವ್ರಿಗೆ ಕೊಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ ಅವರು ಲಾಯರ್ ನೀವು ನನ್ನ ಕೆಲಸನ ಪ್ರೀತಿಯಿಂದ ಮಾಡ್ಕೊಟ್ರಿ ಈಗ ಮೂವರು ಹೊರಟಿದ್ದೀರಾ ನಿಮ್ಮನ್ ಬಿಟ್ಟು ನನ್ ಹಾಗಿರ್ಲಿ ನನ್ನ ಕೆಲಸ ಇನ್ನೂ ಒಂದು ಬಾಕಿ ಇದೆ ಅದನ್ನ ಮುಗಿಸಿದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಇಲ್ಲೇ ಇರೋಣ ಕಷ್ಟ ಬರ್ಲಿ ಸುಖ ಬರ್ಲಿ ಎಲ್ಲರೂ ಅದನ್ನ ಒಟ್ಟಿಗೆ ಅನುಭವಿಸೋಣ ಏನ್ ಹೇಳ್ತೀರಾ ಅಶೋಕ್ ಅಶೋಕ್ ಓಕೆ ನಿಮ್ ಕೆಲಸ ಓಕೆ ನನ್ನ ಮಕ್ಕಳಿಗೆ ಒಪ್ಪಿಸ್ಬಿಡ್ತೀನಿ ಪ್ರಭು ಪ್ರಭಾ ಗುಂಜು ಪ್ರಭು ಗುಂಜು ಕರೆಕ್ಟ್ ಪ್ರಭು ನಮ್ಮ ಗುಂಜು ಹೇಳೋದ್ರಲ್ಲಿ ನಮ್ಮ ನಂದಿನಿ ಹೇಳೋದ್ರಲ್ಲಿ ಅರ್ಥ ಇದೆ ಅನ್ಸುತ್ತೆ ಅರ್ಥ ಇದೆಯಂತೆ ಅರ್ಥ ಬರ ಇಲ್ಲಿ ಬರಲ್ಲ ಹೊಡಿತೀಯ ಬರ ಇಲ್ಲಿ ಬರಲ್ಲ ಏನ್ ಮೋಡಿ ಮಾಡಿದ್ಲು ಏನ ಹೇಳಿದ್ಲು ನಿನ್ನ ಅಣ್ಣ 5 ರೋಸು 5 ರೋಸು 5 ರೋಸು ನಂದನೆ ಏಯ್
ಏನ್ ನಿನ್ನ ಆಟ? ಡೋಂಟ್ ಮಿಸ್ಟೇಕ್ ಮೀ, ಇದು ನಿಮ್ಮನ್ನ ಸುಡೋಕಲ್ಲ. ನನ್ನನ್ನು ಸುಡೋಂತವರು ಇನ್ನೂ ಈ ಭೂಮಿ ಮೇಲೆ ಹುಟ್ಟಲಿಲ್ಲ. ನಿಜಾನೇ, ಆದ್ರೆ ನಿಮ್ಮ ಸಂಸಾರನ ಸುಟ್ಟು ಬೂದಿ ಮಾಡಿದವನು ಇನ್ನು ಬದುಕೇ ಇದ್ದಾನೆ. ಅವನೀಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಂದಿನಿ, ಅವನೆಲ್ಲಿದ್ದಾನೆ ಹೇಳು, ಅವನೆಲ್ಲಿದ್ದಾನೆ ಹೇಳು. ಹೇಳ್ತೀನಿ, ಮೊದಲು ನನ್ನ ಕೆಲಸ ಮಾಡಿಕೊಡು. ತಗೊಳ್ಳಿ. ಲುಕ್ ನಂದಿನಿ, ಈ ಒಂದ್ ವಿಷಯದಲ್ಲಿ ಮಾತ್ರ ನೀನೇನಾದ್ರೂ ಆಟ ಆಡಿದ್ರೆ ನಾನೇನನ್ನು ಉಳಿಸಲ್ಲ. ಕ್ಯಾರ್ಫುಲ್. On duty, underwear? Underwear, sir. Yes, sir. Open. Open. Nice. Yes, sir. Yes, sir. Inspector Suresh Ulagadi, sir. On duty, sir. My name is Nandapasan Gunjab, sir. En bandiddu? You smuggler, sir. Sorry, sir. Smuggler, sir. Diamond, sir. 200 crores, sir. Taking, sir. Running, sir. You see, sir. Smuggler, ee manalli. Yes, sir. Naan yaar gottenre. Gottenre rao. Madhu rao. Yes, sir. Underwear? Underwear, sir. ಯಾವ ಸ್ಟೇಷನ್ ರೀ ನಿಮ್ದು? ಕೆಂಗೇರಿ ಸರ್. ಆ ಸ್ಮಗ್ಲರ್ ಬಂದ್ರೆ ನಾನೇ ಹೇಳಿ ಕಳಿಸ್ತೇನೆ, ನೀವಿನ್ ಹೊರಡ್ಬೋದು. ಥ್ಯಾಂಕ್ ಯು ಸರ್. ಫಾಲೋ ಮೀ. I am MLA Madhav Rao. Le kudarmane MLA. Ai kayam batri kai oi kare mari oi kutu oi 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 kai. Where are the diamonds? Kai batri kai. The smuggled diamonds. Ai bendi buta raju gade kayam batri kai bale koi. Where is the jam yala? I know you have the diamonds. Nice. What's the cost? Ai 200 crores. 200 crores. 200 crores. I will buy it. I will buy it. Money, 200 crores. Bye. Allah ki tareek hoy tumhare koi. Aye, paisa paisa. Come. Police. Bicha pe. Police. Uja. Aye, nai. Thai rumali ka boda. 200 crore ki jai. Hey. Hands up me. Yes, sir. Hands up me. Yes. Hey. You telling? You no no smuggler? Smuggler here. Arrest. ಏನಂತವನ? ನಮ್ಮ ನಮ್ಮಲ್ಲ ಯಾಕ ಜಗಳ ಅಂತವನೆ? ನಿನ್ಗೆಲ್ಲ ಗೊತ್ತಾಯ್ತು? ಏನ್ ಸಾ, ನಮ್ ತಾತ ಮುತ್ತಾತ ಎಲ್ಲ ಊಟ ಬಲ್ದಿದ್ ಬಾರಿನಲ್ಲ ಅಲ್ವಾ? ಓಹೋ, ಇಂಗ್ಲಿಷ್ ದೋರ್ ಹುಟ್ಟದವರು. ನಿಮ್ಗೆ ಗೊತ್ತಾಯ್ತು? ನಿನ್ ಮಕ್ಕ ನೋಡ್ರೆ ತಿಳಿಯಕ್ಕಿಲ್ವಾ? ಎಂ ಚಾಟ ಬಲ್ಲಿ ಅಂತವನೆ? ನನಗೆ ಏ ಇನ್ಸ್ಪೆಕ್ಟರ್, ಎಷ್ಟ್ ದಿನ ಅಂತ ಆನ್ ಡ್ಯೂಟಿ ಮಾಡ್ತಿರ್ರಿ? ಸ್ವಲ್ಪ ಅಂಡರ್ ಡ್ಯೂಟಿನು ಮಾಡ್ರಿ. ಓಕೆ ಸಾ, ದೊಡ್ಡ ನಂಗೆ ಆಗ್ಲಿ ಸಾ, ಮಾಲಲ್ಲಿ ಸಾ. ನಮ್ ಯಜಮಾನ್ರ ಹತ್ರ ಹೋಗಿ ಎಲ್ಲ ಸಂಸಮನ ಹಂಚ್ಕೊಂಡ್ಬಿಡೋಣ ಅಂತ ಅವನೇ. ಹಂಗ ಹಂಗೆ ಆಗ್ಲಿ ಬಿಡು. ಒಂದ್ ನಿಮಿಷ, ನಾನು ಜಸ್ಟ್ ಚೇಂಜ್ ಮಾಡ್ಕೊಂಡ್ಬರ್ತೇನೆ. ಈ ನಟ ದೊಡ್ಡ ದೊಡ್ಡ ತೋಟ
ಕಫಾ ಎಲೆ ಮಲಿಯ ಕಟಮಲಿಯ ಕೂನ ತೂಲರ ತನ ತುರಳ ಪುರಳ ನನ ತನ ಯಾಕಣ ಅದೇನ ದರಿದ್ರ ಮಾತಾಡ್ತಿರೋದು ನಮ್ಮ ಅರಬಿಯನ್ ಭಾಷೆನಾಗ ಮಾತಾಡ್ಕೊಂತ ಇದೀವಿ ಏನದು ಅದು ಎರಡನೇ ಅಕ್ಕಿನೂ ಬಲೆ ಬಿದ್ದಿದ್ದಾಯ್ತು ಎಣ ಹೊರಕ್ ರೆಡಿ ಆಗಮ್ಮ ಅಂತ ಲೇ ಪಾಪ ಹೆಣ್ಮಗು ಹಿಂದೆ ಯಾಕೋ ಬಿದ್ದಿದ್ದೀರಿ ಹೆಣ್ಮಗು ಪಾಪದಲ್ಲಿ ಗೋರಿ ಟುಯ್ಯ ಟುಯ್ಯ ಆ ಟುಯ್ಯ ಪರಯೇ ತಲ ತೂಲಲ ತುರ್ರ ತುರ್ರ ನೀನೇನಾದ್ರೂ ಎಲ್ರೂ ಕೊಂದಾಕ್ಬಿಡ್ತೀನಿ ಅಂತ ದೇವ್ರ ಹತ್ರ ಅರ್ಕೆ ಹೊತ್ತಿದ್ಯಾ ಹೆಂಗೆ ನಂದಿನಿ ಇದೇ ಕೊನೆ ಇಂತ ನೀನ್ ನೀಚ್ ಕೆಲ್ಸಕ್ಕೆ ಯಾವತ್ತು ನಾವು ಸಹಾಯ ಮಾಡಲ್ಲ ಓಕೆ ಈಗ ಈ ಹೆಣನ್ ಸಾಕ್ಸಿ ಆಮೇಲೆ ನಿಮ್ ಮನಸ್ಸಿಗೆ ಬಂದಾಗ ಮಾಡಿ ಎಂಎಲ್ಎ ಸಾಹೇಬನ್ನು ಯಾರೋ ಮರ್ಡರ್ ಮಾಡಿದ್ದಾರೆ ಮರ್ಡರ್ ನೋ ಸರ್ ದಿಸ್ ಇಸ್ ಕ್ಲಿಯರ್ಲಿ ಅನ್ ಆಕ್ಸಿಡೆಂಟ್ ವಾಟ್ ಸಟನ್ಲಿ ಸರ್ ಸುರೇಶ್ ನೋಟ್ ಮಾಡ್ಕೊಳ್ಳಿ ಇದು ಮರ್ಡರ್ ಅಲ್ಲ ಬರೀ ಆಕ್ಸಿಡೆಂಟ್ ಅಂತ ನೋಡಿ ನೋಡಿ ಸರ್ ದಿಸ್ ಇಸ್ ಡೆಫಿನೆಟ್ಲಿ ಅನ್ ಆಕ್ಸಿಡೆಂಟ್ ಸರ್ ಶ್ರೀಧರ್ ಒಂದ್ ನಿಮಿಷ ಬನ್ನಿ ಮಿಸ್ಟರ್ ಶ್ರೀಧರ್ ಸರ್ ಎಂಎಲ್ಎ ಬಾಡಿ ಮೇಲೆ ರಕ್ತದ ಕಲೆಯಾಗಿ ಎದೆಗೆ ಚೂವಿಂದ ಚುಚ್ಚಿರೋದು ಬರೀ ಕಣ್ಣಿ ಕಾಣಿಸುತ್ತೆ ಇದನ್ನ ಆಕ್ಸಿಡೆಂಟ್ ಅಂತ ಹೇಳ್ತೀರಾ ಹೌದು ಸರ್ ಇದು ಖಂಡಿತ ಆಕ್ಸಿಡೆಂಟ್ ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ನಿಮ್ಮ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕಾಗುತ್ತೆ ನಾನು ಈಗಲೇ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಇದೆ ಕಾನೂನು ರಕ್ಷಣೆ ಮಾಡೋ ಅಧಿಕಾರಿಯಾಗಿ ಡ್ಯೂಟಿ ದ್ರೋಹ ಮಾಡ್ತಿದ್ದೀರಾ ಸಾರಿ ಸರ್ ಈ ಪ್ರಶ್ನೆನ ನನ್ನನ್ನು ಕೇಳೋದಕ್ಕೆ ಮುಂಚೆ ಒಂದ್ಸಲ ನಿಮ್ಮ ನೀವೇ ಕೇಳ್ಕೊಳ್ಳಿ ಅವತ್ತು ಗಂಗಾರಾಮ್ ಒಬ್ಬನ ನಡು ಬೀದಿಲಿ ಪೆಟ್ರೋಲ್ ಹಾಕಿಸುತ್ತಾಗ ಇದೇ ಎಂಎಲ್ಎ ಅದನ್ನ ಆಕ್ಸಿಡೆಂಟ್ ಅಂತ ಕರೆದ್ರು ಧರ್ಮರತ್ನಾಕರನ ಕಡೆಯವರು ಎಸ್ಐ ರಾಮಮೂರ್ತಿನ ಪಬ್ಲಿಕ್ ರೋಡ್ನಲ್ಲಿ ಮರಣ ಮಾಡಿದಾಗ ನೀವೇ ಅದನ್ನ ಆಕ್ಸಿಡೆಂಟ್ ಅಂತ ಹೇಳಿದ್ರಿ ಪಾಪ ರಾಮಮೂರ್ತಿ ಕಾನೂನು ರಕ್ಷಣೆ ಮಾಡಕ್ ಹೋಗಿ ಅನ್ಯಾಯವಾಗಿ ಪ್ರಾಣ ತೆತ್ತರು ಆದರೆ ಯಾವ ಕಾನೂನು ಅವನ ರಕ್ಷಣೆಗೆ ಬರಲಿಲ್ಲ ಸರ್ ಇವತ್ತು ಅವನ ಹೆಂಡತಿ ಮಕ್ಕಳು ಅನಾಥರಾಗಿ ಬೀದಿಲಿ ಬಿದ್ದಿದ್ದಾರೆ ಸರ್ ಇಂಥ ಡ್ಯೂಟಿ ನನಗೆ ಬೇಕಾಗಿಲ್ಲ I hate it. ಆವೇಶ ಪಟ್ಕೋಬೇಡಿ ಶ್ರೀಧರ್ ಸಮಾಧಾನ ತಂದ್ಕೊಳ್ಳಿ ಕಾನೂನು ರಕ್ಷಣೆ ಹೊತ್ತಿರೋ ನಮಗೆ ಇದೊಂದು ಅಗ್ನಿ ಪರೀಕ್ಷೆ ನಮಗಿಷ್ಟ ಇರಲಿ ಇಲ್ಲದೆ ಇರಲಿ ಕೆಲವು ಒತ್ತಡಗಳು ಸಿಕ್ಕಿ ನಾವು ಕೆಲವು ಸಲ ಕಾನೂನು ರೇಖೆಯನ್ನು ದಾಟಲೇಬೇಕಾಗುತ್ತೆ ಆದ್ರೆ ನಮಗಿರೋದು ಇದೊಂದೇ ದಾರಿ ಅಲ್ಲ ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ನಾವು ನಮ್ಮ ಡ್ಯೂಟಿನ ಸಿನ್ಸಿಯರ್ ಆಗಿ ಮಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಪೊಲೀಸ್ ನೀವೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಬೇಕು ಈಗಲೇ ಇಷ್ಟೊಂದು ಡೆಸ್ಪರೇಟ್ ಆಗಬೇಡಿ ಇವತ್ತು ಕೊಲೆಯಾಗಿರೋ ವ್ಯಕ್ತಿ ಒಬ್ಬ ಎಂಎಲ್ಎ ನಾಳೆ ಅಸೆಂಬ್ಲಿಯಲ್ಲ ಗಲಾಟೆ ಆಗೋ ಚಾನ್ಸಸ್ ಇದೆ ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಕಮಾನ್ ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು ದಿಸ್ ಈಸ್ ಮೈ ಆರ್ಡರ್ ಎಸ್ ಸರ್ ಈ ಕೊಲೆಗೂ ಹಿಂದೆ ಆದ ಧರ್ಮರತ್ನಾಕರಣ ಕೊಲೆಗೂ ಸಂಬಂಧ ಇರೋ ಹಾಗೆ ಕಾಣುತ್ತೆ ಸರ್ ಈ ಎರಡು ಕೊಲೆಗೆ ಸಂಬಂಧಪಟ್ಟಿರೋ ಹಾಗೆ ಮೂರನೇ ಕೊಲೆನೂ ಆಗೋ ಚಾನ್ಸಸ್ ಇದೆ
ಯಾರು ಕೊಲೆ ಆಗ್ತಾರೆ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಅದಕ್ಕೆ ಮುಂಚೆ ನಾನು ಕೊಲೆಗಾರನ ಪತ್ತೆ ಹಚ್ಚುತ್ತೀನಿ ಸರ್. ಆಲ್ ದಿ ಬೆಸ್ಟ್. ಮಲೆ ಮಹದೇಶ್ವರ, ಧರ್ಮಸ್ಥಳದ ಮಂಜುನಾಥ, ಅಟಿಲಕ್ಕವ, ಜಲಗೇರವ, ಕಾಲಕ್ಕೂ ನಮ್ ಸ್ಥಿತಿ ಹಿಂಗಾಗೈತಲ್ಲವ, ನಾವ್ ಯಾವಾಗ ಉದ್ಧಾರ ಆಗೋದು? ನಿನ್ ಸತ್ತ ಮೇಲೆ ಹಂಗಾರೆ ಇನ್ನು 80 ವರ್ಷ ಆಯ್ತದೆ. ನಾವೇನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೀವಿ, ಸುಮ್ನೆ ವಟ 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 ಅಂತಿದ್ದಾನೆ. ನಾನು ಸೀರಿಯಸ್ ಆಗಿ ಕಣ್ಣ ಹೇಳ್ತಾ ಇರೋದು, ಊರ್ನಾಗಿರೋರ್ನೆಲ್ಲ ಕರ್ಕೊಂಡ್ ಕೊಲೆ ಮಾಡಿಸ್ತಾವಳಲ್ಲ ಆ ನಂದಿನಿ ಅಮ್ಮ, ನಾವ್ ಯಾವಾಗ ಊರ್ಜಿತ ಆಗೋದು? ಅಶೋಕ್, ಇವನ್ ಹೇಳೋದು ಸರಿನೇ, ಇನ್ ನಾವ್ ಇಲ್ಲಿರೋದು ಸರಿಯಿಲ್ಲ. ಈ ಊರೇ ಬಿಟ್ಟು ಎಲ್ಲಾದ್ರೂ ಹೊರಟೋಗೋಣ. ಹೋಗ್ಬೋದಪ್ಪ, ಆದ್ರೆ ಅವಳ ಹತ್ರ ಫೋಟೋ ನೆಗೆಟಿವ್ ಇದೆಯಲ್ಲ. ನೆಗೆಟಿವ್ ಆದ್ರೆ ಇರ್ಲಿ, ಪಾಸಿಟಿವ್ ಆದ್ರೆ ಇರ್ಲಿ, ನಾನಂತೂ ಬಿಲ್ಕುಲ್ ಇರಕ್ಕಿಲ್ಲ, ಸೀದಾ ಗೋವಾ ಹೊಂಟೈತೀನಿ. ಅಶೋಕ್, ಇವನ್ ಗೋವಾಗ ಹೊರಟೋದ್ರೆ ನಾವಿಬ್ರು ಬಾಂಬೆ ಹೊರಟೋಗೋಣ. ಬಾ ಬೇಡ, ನಾನು ಹೈದರಾಬಾದ್ಗೆ ಹೋಗ್ತೀನಿ. ಯಾಕೋ ನನ್ ಜೊತೆ ಬರಲ್ವಾ? ಇಲ್ಲ ಹಾಗಲ್ಲ, ಸ್ವಲ್ಪ ದಿನ ನಾವೆಲ್ಲ ಬೇರೆ ಬೇರೆ ಇರೋದೇ ಒಳ್ಳೇದು. ಹಾ ಸರಿ, ಹಾಗಾದ್ರೆ ಇನ್ನೊಂದ್ ತಿಂಗಳು ಬಿಟ್ಕೊಂಡು ನಾವ್ ಮೂರು ಜನನು ಗೋವಾ ಕಲ್ಲಂಗಡ್ ಬೀಚ್ ಅಲ್ಲಿ ಮೀಟ್ ಮಾಡೋಣ. ಅಲ್ಲೇ ಇರ್ತೀಯ ತಾನೇ? ಅಲ್ಲೇ ಇರ್ತೀನಿ ಸಾ. ಪ್ರಭಾ, ಇಷ್ಟು ದಿನ ಅನ್ನ ಹಂಚ್ಕೊಂಡು ಅಣ್ಣ ತಮ್ಮಂದ್ರ ತರ ಇತ್ತು, ಈಗ ಬೇರೆ ಆಗ್ತಾ ಇದ್ದೀವಿ, ಮರಿಬೇಡಮ್ಮ. ನಿಮ್ಮಿಬ್ಬರನ್ನ ಹೆಂಗ್ ಸಾರ್ ನಾನ್ ಬಿಟ್ಟಿರೋದು? ಗುಂಜಣ್ಣ, ಇನ್ನೆಷ್ಟು ದಿನ? ಇನ್ನೊಂದ್ ತಿಂಗಳು ತಾನೆ, ಆಮೇಲೆ ಮತ್ತೆ ಭೇಟಿ ಆಗೋಣ. ಬರ್ಲಮ್ಮ, ಆರೋಗ್ಯ ನೋಡ್ಕೊ, ಎಲ್ಲ ಶಿವನಿಚ್ಛೆ. ಬರ್ತೀನಿ. ಹೋಗ್ ಬರೋಣ, ಜಲಗೇರಮ್ಮ ಕಾಪಾಡ್ತಾಳೆ. ಗುಂಜಪ್ಪ, ಆ ಜಲಗೇರಮ್ಮ ನಿನ್ನನ್ನು ಕಾಪಾಡ್ತಾಳೆ, ನಿಮ್ಮನ್ನು ಕಾಪಾಡೇ ಕಾಪಾಡ್ತಾಳೆ. ನನ್ನ ಪ್ರೇಮದ ಕಾಣಿಕೆ ಈ ಹೂತಗುಳಿ. ಈ ಹೂವು ಬೇಗ ಬಾಡ ಹೋಗುತ್ತೆ. ಈ ಹೂ ಬಾಡಿದ್ರು ಇದರ ಹಿಂದಿರೋ ನನ್ನ ಪ್ರೀತಿ ಬಾಡಲ್ಲ. ಇದು ನನ್ನ ಒಲವಿನ ಉಡುಗೊರೆ. ನಾನ್ ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಆದ್ರೆ ನಾನೀಗ ಲವ್ ಮಾಡೋ ಸ್ಥಿತಿಲಿಲ್ಲ, ನನ್ನ ಗುರಿನೇ ಬೇರೆ. ನಾನ್ ಮಾಡಬೇಕಾದ ಕೆಲಸ ಇನ್ನು ಪೂರ್ತಿಯಾಗಿಲ್ಲ. ಆ ಕೆಲಸ ಪೂರ್ತಿ ಮಾಡಕ್ಕೆ ನಾನ್ ಸಹಾಯ ಮಾಡ್ತೀನಿ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ಅಶೋಕ. ಪ್ರಭಾ, ಇಷ್ಟು ದಿನ ಅನ್ನ ಹಂಚ್ಕೊಂಡು ಅಣ್ಣ ತಮ್ಮಂದ್ರ ತರ ಇದ್ದೋ, ಈಗ ಬೇರೆ ಬೇರೆ ಆಗ್ತಾ ಇದ್ದೀವಿ, ಮರಿಬೇಡಮ್ಮ. ಇಟ್ಸ್ ಆಲ್ರೈಟ್ ಅಣ್ಣ. ನಿಮ್ಮಿಬ್ಬರನ್ನ ನಾನು ಕಣ್ಣ ಬಿಟ್ಟಿರ್ಲಿ. ಗುಂಜಪ್ಪ, ಇನ್ನೆಷ್ಟು ದಿನ? ಒಂದು ತಿಂಗಳು ತಾನೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಪ್ಪ, ಬರ್ತೀನಿ. ಎಲ್ಲ ಶಿವನಿಚ್ಛೆ. ಹೋಗ್ ಬರೋಣ, ಜಲಗೇರಮ್ಮ ಕಾಪಾಡ್ತಾಳೆ. ಕಾಪಾಡ್ತಾಳಪ್ಪ, ನಮ್ಮನ್ನು ಮಾತ್ರ ಕಾಪಾಡ್ತಾಳೆ. ಆದ್ರೆ ಇವನ್ನ ಬೇಡಪ್ಪ, ನಾನು ಬಾಂಬೆಗೆ ಬರೋದಿಲ್ಲ, ಹೈದರಾಬಾದ್ಗೆ ಹೋಗ್ತೀನಿ. ಸ್ವಲ್ಪ ದಿನ ಮೂವರು ಬೇರೆ ಬೇರೆ ಇರೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ನನ್ನ ಪ್ರೇಮದ ಕಾಣಿಕೆ, ನನ್ನ ಒಲವಿನ ಉಡುಗೊರೆ, ಈ ಹೂ ಬಾಡಿದ್ರು ನನ್ನ ಪ್ರೀತಿ ಮಾತ್ರ ಯಾವತ್ತೂ ಬಾಡೋದಿಲ್ಲ ಅಂತ ಡೈಲಾಗ ಹೊಡಿತಾ ಇದೀಯ. ನಂದಿನಿ ಮೇಲಿರೋ ಪ್ರೇಮ ನನ್ನ ಕಟ್ ಹಾಕಿ ಎಳೆದು ಬಿಡ್ತು. ಕಟ್ ಹಾಕಿ ಎಳೆದು ಬಿಡ್ತು. ಇನ್ನೊಂದು ಎಳೆಯುತ್ತೆ ಮೋ, ಇವನ್ನ ನಂಬೇಡಮ್ಮ, ಮಹಾ ಛತ್ರಿಯವನು, ಬರೀ ನಾಟಕ ಆಡ್ತಾನೆ. ನೀವು ಮಾಡ್ಬೇಕಾಗಿರೋ ಕೆಲಸ ಇನ್ನು ಒಂದಿದೆ. ಇನ್ನು ಆಯ್ತಾ? ತಾಯಿ ಅಟ್ಟಿಲಕ್ಕವ್ವ, ನೀನ್ ಪಾದ್ಬೇಕತ್ತೆ. ಕೋ ಆಗ್ಲೇ ಇಬ್ಬರು ನುಂಗಿ ನೀರ್ ಕೊಡ್ದು ಬಿಟ್ಟೆ, ಇನ್ ಮೂರನೇವ್ರು ಯಾರಕ್ಕ? ನೀನೇ ಕಣ. ಅಯ್ಯಪ್ಪ, ನನ್ಗೊಡಿತ್ಯ. ಲುಕ್,
ಫೋಟೋ ನೆಗೆಟಿವ್ ಅನ್ನು ಇಟ್ಕೊಂಡು ಇನ್ ಎಷ್ಟು ದಿನ ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ಬೇಕಂತಿದ್ರು? ಇಲ್ಲ, ನಾನು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿಲ್ಲ, ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ನನ್ನ ನಿಮ್ ತಂಗಿ ಅಂತ ತಿಳ್ಕೊಳ್ಳಿ. ಸ್ಟಾಪ್ ಇಟ್. ನಿನ್ನಂತ ಕ್ರೂರಿ ನನ್ನ ತಂಗಿ ಆಗ್ತಾಳ? ನೆವರ್. ಚಚೆ, ನೀನು ಒಂದು ಹೆಣ್ಣ. ಹೌದು, ಒಂದು ಕಾಲದಲ್ಲಿ ನಾನು ಹೆಣ್ಣಾಗಿದ್ದೆ. ನಾನು ಕಾಲೇಜಲ್ಲಿ ಸ್ಟಡಿ ಮಾಡುವಾಗ ಒಬ್ಬನ ಪ್ರೀತಿಸಿ ಮದುವೆ ಆದೆ. ಹಲೋ ಪ್ರತಾಪ್, ಯು ವಾಟ್? ಓಕೆ, ನಾನು ಈಗಲೇ ಬರ್ತಾ ಇದ್ದೀನಿ. ನಂದಿನಿ, ನಂದಿನಿ ಡಾರ್ಲಿಂಗ್. ಏನ್ರಿ? ಅರ್ಜೆಂಟ್ ಆಗಿ ನಾನು ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀನಿ. ಡ್ಯೂಟಿನಾ? ಅಯ್ಯೋ, ಇವತ್ತು ನಾವು ಮದುವೆ ಆಗಿ ಮೊದಲನೇ ರಾತ್ರಿ ರೀ, ಇವತ್ತು ನೀವು ಡ್ಯೂಟಿಗೆ ಹೋಗ್ಬೇಕಾ? ಡಾರ್ಲಿಂಗ್, ಮೊದಲನೇ ರಾತ್ರಿ ಆದ್ರೇನು, ಕಡೆ ರಾತ್ರಿ ಆದ್ರೇನು, ಡ್ಯೂಟಿ ಡ್ಯೂಟಿನೇ ಅಲ್ವಾ ಬ್ಯೂಟಿ. ಡೋಂಟ್ ವರಿ, ಬೇಗ ಬಂದ್ಬಿಡ್ತೀನಿ. ಓಕೆ. ಅಲ್ರಿ, ನಮ್ಗೆ ಇಷ್ಟೊಂದು ಆಸ್ತಿ ಹಣ ಎಲ್ಲ ಇದೆ, ನೀವು ನಿಮ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹಾಯಾಗಿ ಮನೇಲಿರ್ಬಾರ್ದಾ? ನಂದಿನಿ, ಬ್ಯೂಟಿಫುಲ್ ಸ್ಯಾರಿ ತುಂಬಾ ಚೆನ್ನಾಗಿದೆ, ಈ ಡಾಬ್ ಕೂಡ ತುಂಬಾ ಚೆನ್ನಾಗಿದೆ, ಈ ಬಳೆ. ಡ್ಯೂಟಿಗೆ ಹೋಗ್ಬೇಕು ತಾನೆ? ಹೋಗಿ. ಸ್ವಲ್ಪ ನಗ್ತಾ ಹೇಳ ನೋಡು, ಈ ಗಂಟೆ ಎಷ್ಟು? 10. ಇನ್ 1 hour ಅಲ್ಲಿ ಐ ವಿಲ್ ಬಿ ಬ್ಯಾಕ್. ಓಕೆ, ಬಾಯ್. ಆಂಬುಲೆನ್ಸ್ ಲೇನ್ ಬರುತ್ತೆ ಸರ್, ನೋಡಿ. ಇದ್ರಲ್ಲೇನಿದೆ? ಏನ್ ಸರ್, ಇದು ಆಂಬುಲೆನ್ಸ್ ಗಾಡಿ. ಈ ಗಾಡಿಲಿ ಬಾಡಿ ಬರದೆ ಬೀಡಿನ ಬರುತ್ತೆ, ನೋಡ್ಕೊಳ್ಳಿ ಸರ್. ಓಹೋ, ಹಾ.
ಮಿಸ್ಟರ್ ಫಾರೆಸ್ಟ್ ಆಫೀಸರ್, ಮರ್ಯಾದೆ ನಮ್ಮನ್ನು ಬಿಟ್ಬಿಡು. ನೀನ್ ಕೈ ಹಾಕಿರೋ ಹುತ್ತ ಬಹಳ ಭಯಂಕರವಾದ ಹುತ್ತ. ಏ ಸ್ಮಗ್ಲ ಸ್ಪೂನ್, ಇವನು ಕಾಳಿಂಗ ಸರ್ಪ ಕಣ. Mm-hmm.
ಇದೇನು ಲೈಟ್ ಆಫ್ ಮಾಡಿದ್ರು ಯಾರು ಆನ್ ಮಾಡ್ತಾ ಇದಾರೆ? ನಾವೇ ಸ್ವಲ್ಪ ಹೊರಗಡೆ ಬರ್ತೀಯ ಮರ್ರಿ. ಹಲೋ ಪ್ರತಾಪ್. ಯಾರು ನೀವು? ನಾನು ರಾಮರಾಜ್ ಅಂತ, ಎಂಎಲ್ಎ ಮಾಧವರಾವ್ ಅವರು. ಧರ್ಮರತ್ನಾಕರ ತಯಾರಿದಿ. ಇಷ್ಟೊತ್ತಿನಲ್ಲಿ ನನ್ನ ಅಪ್ಪಣೆ ಇಲ್ದೆ ನನ್ನ ಮನೆಯೊಳಗೆ ಯಾಕೆ ಬಂದ್ರಿ? ಅಯ್ಯೋ ಅಪ್ಪಣೆ ತಗೊಳ್ಳೋಣ ಅಂತಲೇ ಇದ್ವಿ. ಸಾರಿ ಮಿಸ್ಟರ್ ಪ್ರತಾಪ್, ಬರಬಾರ ಟೈಮ್ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ನಿಮ್ಮ ಮದುವೆಗೆ ನೀವಂತೂ ಕರೀಲಿಲ್ಲ, ನಾವೇ ಪ್ರೆಸೆಂಟೇಷನ್ ಕೊಟ್ಟು ಹೋಗೋಣ ಅಂತ ಬಂದ್ರಿ. ಇದು ಸಿಂಗಾಪುರ್ಗೆ ಫ್ಲೈಟ್ ಟಿಕೆಟ್, ನಿಮಗೆ ಮತ್ತೆ ನಿಮ್ಮ ಹೆಂಡತಿಗೆ. ಅಲ್ಲಿ ಹೋಟೆಲ್ ಹೆವನ್ ನಲ್ಲಿ ಹನಿಮೂನ್ ಸೂಟ್ ನಿಮಗೋಸ್ಕರ ಕಾಯ್ತಾ ಇದೆ. ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ, ಇನ್ನೆರಡು ಲಕ್ಷ ನಾಳೆ ಬರುತ್ತೆ. ವಾಟ್ ಡಿ ಮೀನ್? 2 ಲಕ್ಷ ನನಗೆ ಕೊಡ್ತಾ ಇದೀರಾ? ಅದೇ ಆ ಆಂಬುಲೆನ್ಸ್ ಒಂದಷ್ಟು ಗಂಧದ ಮರಗಳನ್ನ ಸೀಸ್ ಮಾಡಿದ್ರಂತಲ್ಲ, ಅದು ನಮ್ಮ 3 ಜನರದು, ಒಂದ್ ಸ್ವಲ್ಪ ರಿಲೀಸ್ ಮಾಡ್ಬಿಡಿ. ರಿಲೀಸ್? ಈಗ ಬರೀ ಗಂಧದ ಮರಗಳನ್ನ ಸೀಸ್ ಮಾಡಿದೀನಿ, ಹೆಚ್ಚಿಗೆ ಮಾತಾಡಿದ್ರೆ ಅದ್ರ ಜೊತೆಗೆ ನಿಮ್ಮನ್ನು ಸೀಸ್ ಮಾಡಿ ಒದ್ದು ಒಳಗಾಗ್ಬೇಕಾಗುತ್ತೆ. ಮೈಂಡ್ ಇಟ್ ಪ್ರತಾಪ್. ಎತ್ತಲೆ ಮೊದಲನೇ ರಾತ್ರಿ ಅನುಭವಿಸ್ತಾ ಇದೀಯಾ? ಇದೇ ಕಡೆ ರಾತ್ರಿ ಮಾಡ್ಕೋಬೇಡ ಮಗು, ನನ್ ಮಾತ್ ಕೇಳು, ಹಣ ತಗೊಂಡು ಮಾಲ್ ಬಿಟ್ ಕಳ್ಸು. ಔಟ್. ಕೂಲ್ ಡೌನ್. ಐ ಸೆಡ್ ಗೆಟ್ ಔಟ್. ಓಕೆ ಓಕೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಪ್ರತಾಪ್. ಗೆಟ್ ಔಟ್. ಮೊದಲನೇ ರಾತ್ರಿನೇ ನನ್ನ ಸೌಭಾಗ್ಯದ ಕೊನೆ ರಾತ್ರಿ ಆಯ್ತು. ಆ ಪಾಪಿಗಳನ್ನು ಕೊಂದು ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಕೊಡೋದೆ ನನ್ನ ಜೀವನದ ಗುರಿ, ಇದೇ ನನ್ನ ಚಾಲೆಂಜ್. ನಂದಿನಿ, ನಿನ್ನ ಕಣ್ಣೀರಿನ ಕತೆ ಕೇಳಿದ್ಮೇಲೆ ನಿನ್ನ ಸಹಾಯ ಮಾಡಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದೀವಲ್ಲ ಅಂತ ಸಂತೋಷ ಆಗ್ತಾ ಇದೆ. ಈಗ ನಿನಗೆ ಬೇಕಾಗಿರೋ ಆ 3ನೇ ವ್ಯಕ್ತಿ ಯಾರು? ಬಾಸ್ಟರ್ಡ್, ಯು ಬಾಸ್ಟರ್ಡ್. ನಾನ್ ನೆನಪಿಡಲ್ಲ, ನಾನ್ ನೆನಪಿಡಲ್ಲ. ಪ್ರಭು, ಅವರಿಬ್ರು ಸುಲಭಕ್ಕೆ ಸಿಗ್ದಾಗ ಇವ್ ನಿಮಗ್ ಸಿಗಲ್ಲ, ಇವನಿಗ ಜೈಲಲ್ಲಿದ್ದಾನೆ. ಜೈಲಲ್ಲೇನು? ಮತ್ತೆ ಹೋಗಿ ಅವನ ತಾಯಿ ದರ್ಭದಲ್ಲಿ ಅಡಗಿದ್ರು. ಅವನ್ನ ಎಳ್ಕೊಂಬಂದ್ರೆ ಸಿಗ್ದಾಗ ಬಿಡ್ತೀನಿ. ಆವೇಶ ಪಡಬೇಡಿ ಮಿಸ್ಟರ್ ಪ್ರಭು, ಅವನಿಗ್ ಸಾಧಾರಣ ಮನುಷ್ಯ ಅಲ್ಲ, ದೊಡ್ಡ ಸ್ಮಗ್ಲರ್. ಸ್ಮಗ್ಲಿಂಗ್ ಬಿಸ್ನೆಸ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಸರ್ಕಾರನೇ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾನೆ. ಜೈಲಲ್ಲಿದ್ರು ಆಳುಗಳಿಂದ ಅಧಿಕಾರಿಗಳವರೆಗೂ ತನ್ನ ಮುಷ್ಟಿಲಿ ಇಟ್ಕೊಂಡು ದಬ್ಬಾಳಿಕೆ ನಡೆಸ್ತಾ ಇದ್ದಾನೆ. 2 ದಿನದಲ್ಲಿ ಅವನು ಪಂಜಾಬ್ ಕೋರ್ಟ್ ಹೋಗ್ತಾ ಇದ್ದಾನೆ. ಅವನ್ ಹೋಗ್ಬೇಕಾಗಿರೋದು ಪಂಜಾಬ್ ಕೋರ್ಟ್ ಗಲ್ಲ, ಈ ಪ್ರಭಾಕರನ್ ಕೋರ್ಟ್ಗೆ. ಮಿಸ್ಟರ್ ಪ್ರಭಾಕರ್, ಅವನು ನನ್ನ ಬಲಿ, ನಿಮಗ್ ಸಿಕ್ಕೋಲ್ಲ. ಡ್ಯಾಮ್ ಯು. ಲುಕ್, ಈ ಒಂದು ವಿಷಯದಲ್ಲಿ ನೀನ್ ತಲೆ ಹಾಕಿದ್ರೆ ಹೆಣ್ಣು ಅಂತ ಕೂಡ ನೋಡಿದೆ ನೀನ್ ತಲೆನೆ ತೆಗೆದಾಕ್ಬಿಡ್ತೀನಿ. ಇಟ್ ಇಸ್ ಮೈ ಚಾಲೆಂಜ್, ಇಟ್ ಇಸ್ ಮೈ ಚಾಲೆಂಜ್. ತಗೊಳ್ಳಿ ನಿಮ್ಮ 5 ತಿಂಗಳ ಸಂಬಳ. ಬಾಸ್, ಆ ಧರ್ಮರತ್ನಾಕರ ದಯಾನಿಧಿ ಹಾಗೂ ಆ ಎಂಎಲ್ಎನ್ ಕುಂದೂರು ಯಾರು ಅಂತ ಗೊತ್ತಾಯ್ತು ಬಾಸ್. ಓಕೆ ಬಾಸ್. 1 ಲಕ್ಷ ಇಲ್ಲಿದೆ. ಇದು ಮೇನ್ ರೋಡು, ಇದು ಜೈಲ್ ಹಿಂದೆ ಇರೋ ಸಬ್ ರೋಡು, ಇದೇ ಮೇನ್ ಗೇಟ್. ರಾಮರಾಜನ್ ಇಟ್ಟಿರೋದಿಲ್ಲೇ.
am Arjun Singh, special officer. Arjun Singh? Sir. Arrest him. Okay, you take him, sir. Nandini, nanna challenge munde yaru challenge madakagala. Nana avatte helide, ee tale nandu anta. What to do is your bad luck and my good luck. Bye bye. ಮಿಸ್ಟರ್ ಶ್ರೀಧರ್, ಅಪರಾಧಿನ ಬಾರ್ಡರ್ಗೂ ಕರ್ಕೊಂಡು ಹೋಗೋದಕ್ಕೆ ಇವರು ಸೆಕ್ಯೂರಿಟಿ ಕೊಡಿ. ಎಸ್ ಸರ್. ಹ್ಮ್ ಹ್ಮ್ ಚಲ್ ಬೇಟೆ. ಸ್ವಲ್ಪ ದಾರಿ ಬಿಡಿ, ಪಕ್ಕಕ್ಕೋಗ್ರಿ. ಹಾಗೆ ಹೋಗೋದು? ಸ್ವಲ್ಪ ಈ ಕಡೆ ಬನ್ನಿ. ಹೆಣ ಏನಾದ್ರು ಗೊತ್ತಾಗಲ್ಲ, ಪಕ್ಕಕ್ಕೋಗ್ರಿ. ದಾರಿ ಬಿಟ್ಟಿರೋ ಇಲ್ವೋ? ಬಿಡದಾರ್ರಿ.
ನನ್ನ ಚಾಲೆಂಜ್ ನೆರವೇರಲಿ ಅಂತ ಇಷ್ಟು ದಿವಸ ನಾನು ವಿಧವೆ ಆಗಿದ್ರು ಸುಮಂಗಲಿ ಹಾಗೆ ಬದುಕ್ತಾ ಇದ್ದೆ ಇವತ್ತಿನಿಂದ ನಾನು ವಿಧವೆ ಬೇಡ ನಂದಿನಿ ಇನ್ಮೇಲೆ ಕುಂಕುಮ ನಂದು Happy married life.